Yarilla, Yarilla,
के भर प्यार भर यारे ला यारे सहोदरी हेलेन डेविड राज रवरु ओंदु विशेष गीतेयन्नु हाडुवरु केळिस्तदे ब्रदर हा केळिस्ता इदे ब्रदर संगीतदल्लि 16ने संगीत तालव गतिसुत्ते एन स्वामी बरोनो अदक्के नमगे गोत्तिल्ल कानुत्ते अदरिंद 16ने संगीत कलुगति सुते येन स्वामी बरानु निरीचेंदनित्या येनुरु नोडेनु इबो प्रयाणदल्लि कर्णीरेष्टितारु स्वर्ग संतोषदल्लि काडिलि सेर्वेनु क्रिस्तानु निजातीर्था जीवादबुकेयु आदातनाले मात्रा संतृप्तिरादु नानीलियातनाम्बि आनंदगोल्लुवे आरम्य लोकदल्लि संतृप्ति वंदुवे गानकिरीटवल्ला एन स्वामी मुकवा नानूडी अटबीतु ओंडाडु के सादा आगाय पाटा कार्ता एन आत्मदारावे आदिशद प्रभावा एन कार्ता मात्रावे थैंक यू ब्रदर थैंक यू सिस्टर सहोदरी ग्लोरी मधुसूदन रवरिंद ओंदु विशेष गीते गुड ईवनिंग एवरीबडी एंड विश यू ऑल अ वेरी हैप्पी न्यू ईयर Thank you, Uncle, for this opportunity that you've given me. Brother, kids, sir, in Sulpa, volume, jo volume, koti de, full koti de. Koti de, sir. Sulpa closeness, Sulpa close bani. सर्व सृष्टि कर्ताने कायदो नडसुवतने तंदे निमगे स्तोत्र निन्न समुखदल्लि ई समयदल्लि सेरिदेवु निनगे स्तोत्र सेरिदेवु निनगे स्तोत्र ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ ಮಾರ್ಗಕ್ಕೆ ಬೆಳಕು ಆಗಿದೆ
ಗತ ಕಾಲವೆಲ್ಲ ಕರ್ತನುಪಕಾರ ಎಷ್ಟೊಂದು ಅಧಿಕ ಅಧಿಕ ಬರುವ ದಿನಗಳಲ್ಲಿ ದಾರಿ ತೋರಿ ನಡೆಸು ಯೇಸುವೇ ನಿನಗೆ ಸ್ತೋತ್ರ ಯೇಸುವೇ ನಿನಗೆ ಸ್ತೋತ್ರ ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ ಮಾರ್ಗಕ್ಕೆ ಬೆಳಕು ಆಗಿದೆ ಪರಿಶುದ್ಧ ಮಾರ್ಗದೊಳ್ ನಾವು ನಡೆಯುವಂತೆ ಆತ್ಮನ ಕೃಪೆಯ ನೀಡು ನಿಜ ಪ್ರೀತಿಯಲ್ಲಿ ನಾವು ಜೀವಿಸಲೆಂದು ಆತ್ಮನಿಂದ ತುಂಬಿಸು ಸ್ತೋತ್ರ ಆತ್ಮನಿಂದ ತುಂಬಿಸು ಸ್ತೋತ್ರ ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ ಮಾರ್ಗಕ್ಕೆ ಬೆಳಕು ಆಗಿದೆ ನಮ್ಮ ಸೃಷ್ಟಿಕರ್ತನೆ ಕಾಯ್ದು ನಡೆಸುವತನೆ ತಂದೆಯೇ ನಿನಗೆ ಸ್ತೋತ್ರ ನಿನ್ನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಸೇರಿದೆ ನಿನಗೆ ಸ್ತೋತ್ರ ಸೇರಿದೆ ನಿನಗೆ ಸ್ತೋತ್ರ Thank you, Glory, for the nice song. God bless you. Thanks, Brother Chetan, Prarthane Madri. Prarthane Madana. Kripa Sampurnada Paralokathilirunam Thandaya Devare. Swami Ninna Ganavala Namakke Namma Rakshanada Yesu Kristanalli Stotra Salisteve. ನಮ್ಮನ್ನು ಈ ದಿನದ ಅಂತ್ಯಕ್ಕೆ ಈ ರೀತಿಯಲ್ಲಿ ನೀನು ಸೇರಿಸಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಚಿಕ್ಕ ಗುಂಪಾಗಿ ದೇವರ ವಾಕ್ಯವನ್ನು ಗಮನಿಸುವ ಉದ್ದೇಶದಿಂದ ನಾವು ಇಲ್ಲಿ ಸೇರಿ ಬಂದಿದ್ದೇವೆ ನಮ್ಮಲ್ಲಿ ಆಸಕ್ತಿ ನಿನ್ನನ್ನು ಹುಟ್ಟಿಸಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳತಕ್ಕಂಥ ಸಹೋದರಾದ ಮಧುಸೂದನ್ ಅವರಿಗೋಸ್ಕರ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಅವರನ್ನು ನೀನು ನಮ್ಮ ಮಧ್ಯದಲ್ಲಿ ತಂದಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಅವರ ಮುಖಾಂತರ ಈ ದಿನದಲ್ಲಿ ನೀನು ನಮ್ಮೊಂದಿಗೆ ಮಾತಾಡೋಣಾಗಿರುತ್ತೆ ಅದಕ್ಕಾಗಿ ನಾವು ಕಾತುರತೆಯಿಂದ ನಿನ್ನ ವಾಕ್ಯಗಳನ್ನು ಗಮನಿಸುವ ಹಾಗೆ ನಮ್ಮನ್ನು ಪ್ರೇರೇಪಿಸಿ ನಡೆಸು ಈ ಸಮಯವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ನಮ್ಮ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಣಾ ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ಸಲ್ಲಿಸುತ್ತೇವೆ ನಮ್ಮ ತಂದೆಯೇ ಆಮೆನ್ ಈಗ ನಮ್ಮ ಸಹೋದರರಾದಂತಹ ಮಧುಸೂದನ್ ಅವರು ಬೈಬಲ್ ಸ್ಟಡಿಯನ್ನು ತೆಗೆದುಕೊಳ್ಳುತ್ತಾರೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಂತವನಾಗಿದ್ದೇನೆ ಮತ್ತೆ ನಿಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನ ಕೋರುವಂತವನಾಗಿದ್ದೇನೆ ಈಗಾಗಲೇ 20 ದಿನ ಆಗಿದೆ ಮೊದಲನೇ ಸಾರಿ ನಿಮ್ಮೆಲ್ಲರನ್ನ ಭೇಟಿ ಮಾಡುತ್ತಿರುವುದರಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ನಾನು ಕೋರುವಂತವನಾಗಿದ್ದೇನೆ ಈ ಒಂದು ದಿನದ ಸತ್ಯವೇದದ ಅಧ್ಯಯನಕ್ಕಾಗಿ ಯಾಕೋಬನ ಪುಸ್ತಕ ಪತ್ರಿಕೆ 3:13-18 ವಚನದವರೆಗೆ ಇರುವಂತಹ ಒಂದು ವಚನ ಒಂದು ಭಾಗವನ್ನು ನಾನು ಆರಿಸ್ಕೊಂಡಿದ್ದೇನೆ ಯಾಕೋಬನ ಪುಸ್ತಕ ಪತ್ರಿಕೆ 3:13-18 ಈ ವಾಕ್ಯವನ್ನು ನಾನು ಓದ್ತೇನೆ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅಂಥವನ್ನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ
ಅದು ಭೂ ಸಂಬಂಧವಾದದ್ದು ಪ್ರಾಕೃತ ಭಾವವಾದದ್ದು ದೇವಗಳಿಗೆ ಸಂಬಂಧಪಟ್ಟದ್ದು ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಎಂಬುದಾಗಿ ಈ ಯಾಕೋಬನ ಪತ್ರಿಕೆ ಈ ಹೊಸ ಒಡಂಬಡಿಕೆಯಲ್ಲಿ ಒಂದು ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಜ್ಞಾನೋಕ್ತಿಗಳ ಪುಸ್ತಕ ನೋಡುವ ಹಾಗೆ ಅದೇ ರೀತಿಯಲ್ಲಿ ಇದು ಇರುವಂತ ಒಂದು ಪತ್ರಿಕೆ ಆಗಿದೆ ಮತ್ತೆ ಯಾಕೋಬನ ಈ ಪತ್ರಿಕೆಯಲ್ಲಿ ನಮ್ಮ ಕ್ರೈಸ್ತಿಯ ಒಂದು ಜೀವಿತ ಪ್ರಾಕ್ಟಿಕಲ್ ಆಗಿ ಜೀವಿಸುವಂತ ಒಂದು ವಿಷಯಗಳನ್ನ ಒಳಗೊಂಡಂತ ಒಂದು ಪತ್ರಿಕೆಯಾಗಿ ನಾವು ಇದರಲ್ಲಿ ನೋಡುವಂತವರಾಗಿದ್ದೇವೆ ಮತ್ತೆ ಈ ಮೂರನೇ ಅಧ್ಯಾಯ ನಾವು ಪ್ರಾರಂಭದಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಹೀಗೆ ಪ್ರಾರಂಭ ಆಗುತ್ತೆ ನನ್ನ ಸಹೋದರರೇ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವನು ಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದಾನೆ ಎಂಬುದಾಗಿ ಅಂದರೆ ನಾಲಿಗೆಯ ವಿಷಯದಲ್ಲಿ ಇಲ್ಲಿ ಪ್ರಾರಂಭವಾಗುವಂಥ ಒಂದು ಅಧ್ಯಾಯ ಮತ್ತೆ ನಮ್ಮ ಮಾತಿನ ವಿಷಯವಾಗಿ ಪ್ರಾರಂಭವಾಗುವಂಥ ಒಂದು ಒಂದು ಮಾತನ್ನ ಇಲ್ಲಿ ಯಾಕೋಬನು ಈ ಒಂದು ಇಲ್ಲಿ ಈ ಸ್ಥಳಕ್ಕೆ ನಾವು ಬರುವಾಗ ಒಂದು ಪ್ರಶ್ನೆಯನ್ನು ಆತನು ಕೇಳ್ತಾನೆ ಯಾಕೋಬನು ಏನಂದ್ರೆ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯಾಕೋಬನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನ ಹಾಫ್ ಬ್ರದರ್ ಅಥವಾ ಯೋಸೇಫನಿಗೆ ಮರಿಯಳಿಗೆ ಹುಟ್ಟಿದಂಥ ವ್ಯಕ್ತಿ ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ನೋಡಬಹುದು ಮತ್ತೆ ಯಾಕೋಬನು ಕರ್ತನಾದಂಥ ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಆತನನ್ನ ನಂಬದೇ ಇದ್ದಂತ ಒಂದು ಸ್ಥಿತಿಯನ್ನು ನೋಡ್ತೇವೆ ಆದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಒಂದು ಸ್ಪೆಷಲ್ ಆತನಿಗೆ ಒಂದು ಅಪಿಯರೆನ್ಸ್ ಕೊಟ್ಟ ನಂತರ ಈತನು ಪೂರ್ಣವಾಗಿ ನಂಬಿ ನಾವೀ ಪುಸ್ತಕವನ್ನು ಪತ್ರಿಕೆಯನ್ನು ನಾವು ಪ್ರಾರಂಭದಲ್ಲಿ ನೋಡಿದ್ರೆ ಒಂದು ಮಾತು ಹೇಳ್ತಾನೆ ಏನಂತ ಹೇಳಿದ್ರೆ ನಾನು ಕರ್ತನಾದಂಥ ಯೇಸು ಕ್ರಿಸ್ತನ ದಾಸನು ಅಥವಾ ಇಂಗ್ಲಿಷಲ್ಲಿ ಆತನು ಹೀಗೆ ಹೇಳ್ತಾನೆ ಏನಂದ್ರೆ ಐ ಆಮ್ ಅ ಬಾಂಡ್ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಾವು ಮುಂದೆ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡಿದ್ರೆ ಯಾಕೋಬನು ಯೆರೂಸಲೇಮಿನ ಸಭೆಯ ಒಬ್ಬ ಹಿರಿಯನಾಗಿದ್ದ ಮತ್ತೆ ಆತನು ಚರಿತ್ರೆಯಲ್ಲಿ ನಾವು ನೋಡಿದ್ರೆ ಆತನು ರಕ್ತ ಸಾಕ್ಷಿ ಆದಂತ ಒಂದು ಸಂಗತಿನ ನಾವು ನೋಡ್ತೀವಿ ಆತನನ್ನ ದೇವಾಲಯದ ಒಂದು ಶಿಖರದಿಂದ ತಳ್ಳುತ್ತಾರೆ ಕೆಳಗ್ ಬಿದ್ದು ಆತನ ಸಾಯೋದಿಲ್ಲ ಆದ್ರೆ ಆತನನ್ನ ಹೊಡೆದು ಸಾಯಿಸ್ತಾರೆ ಮತ್ತೆ ಈತನ ಒಂದು ಪತ್ರಿಕೆ ನಾವು ಈ ಎಲ್ಲ ಸಂಗತಿಗಳನ್ನ ನೋಡಿದ್ರೆ ಪ್ರಾಯೋಗಿಕವಾದಂತ ಜೀವಿತದ ವಿಷಯವಾಗಿ ಬರೆದಂತ ಒಂದು ಸಂಗತಿಗಳು ಕ್ರಿಯೆ ಇಲ್ಲದಂತ ನಂಬಿಕೆ ಸತ್ತದ್ದು ಎಂಬುದಾಗಿ ಆತನು ಹೇಳ್ತಾನೆ ಮತ್ತೆ ಇಲ್ಲಿ ಒಂದು ಪ್ರಶ್ನೆಯನ್ನು ಆತನು ಕೇಳ್ತಾ ಇದ್ದಾನೆ ನಾವು ಮೂರನೇ ಅಧ್ಯಾಯದಲ್ಲಿ ಬೋಧಕರಿಗೆ ಆತನು ಪ್ರಾರಂಭ ಮಾಡಿ ಇಲ್ಲಿ ಹೀಗೆ ಕೇಳ್ತಾನೆ ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಎಂಬುದಾಗಿ ಹಾಗಾದ್ರೆ ಯಾರು ಆ ಜ್ಞಾನಿ ಬುದ್ಧಿವಂತನು ಅಂತ ಹೇಳಿದ್ರೆ ಆತನು ಮುಂದೆ ಅದಕ್ಕೆ ಹೀಗೆ ಹೇಳ್ತಾನೆ ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಎಂಬುದಾಗಿ ಹಾಗಾದ್ರೆ ಯಾರು ಜ್ಞಾನಿ ಯಾರು ಬುದ್ಧಿವಂತನು ಹಾಗಾದ್ರೆ ಜ್ಞಾನಿ ಅಥವಾ ಈ ಬುದ್ಧಿವಂತನು ಯಾರು ಅಂತ ಹೇಳಿದ್ರೆ ಯೋಗ್ಯವಾಗಿ ನಡೆಯುವಂಥವನು ಆತನು ಜ್ಞಾನಿ ಎಂಬುದಾಗಿ ಈ ಭಾಗದಲ್ಲಿ ಎರಡು ತರದ ಒಂದು ಜ್ಞಾನವನ್ನ ನಾವು ನೋಡ್ತೇವೆ ಒಂದು ಪರಲೋಕದ ಜ್ಞಾನ ಇನ್ನೊಂದು ಭೂಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ಎರಡು ಜ್ಞಾನದ ವಿಷಯವಾಗಿ ನಾವು ನೋಡ್ತೇವೆ ಇಲ್ಲಿ ಮೊದಲನೇದಾಗಿ ಆತನು ಹೇಳುವಂಥದ್ದು ಏನಂತ ಹೇಳಿದ್ರೆ ಯಾರು ನಿಮ್ಮಲ್ಲಿ ಜ್ಞಾನಿ ಎಂಬುದಾಗಿ ಹಾಗಾದ್ರೆ ಜ್ಞಾನಿ ಎಂಬುದಾಗಿ ಹೇಳಿಕೊಳ್ಳುವವನು ಆತನು ತನ್ನ ನಡೆಯ ಮುಖಾಂತರವಾಗಿ ಆತನು ತೋರಿಸಬೇಕೆಂಬುದಾಗಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಈ ನಮ್ಮ ನಂಬಿಕೆ ಅಥವಾ ನಮ್ಮ ಕ್ರೈಸ್ತಿಯ ಒಂದು ಜೀವಿತ ನಮ್ಮ ನಡೆಯಲ್ಲಿ ಅದು ಏನಪ್ಪಾ ಅಂತ ಹೇಳಿದ್ರೆ ಕಾಣ್ತಾ ಇದೆಯಾ ಆರ್ ಯು ಲಿವಿಂಗ್ ದ ಕ್ರಿಶ್ಚಿಯನ್ ಲೈಫ್
ನೀನು ನಡೀತಾ ಇದ್ದೀಯಾ ಆರ್ ಇಸ್ ದಿ ಕ್ರಿಶ್ಚಿಯನ್ ಲೈಫ್ ವರ್ಕಿಂಗ್ ಇನ್ ಯುವರ್ ಲೈಫ್ ಅಂದ್ರೆ ನಿನ್ನ ಜೀವಿತದಲ್ಲಿ ಈ ಕ್ರೈಸ್ತತ್ವ ಕೆಲಸ ಮಾಡ್ತಾ ಇದ್ದೀಯಾ ಆತನು ಯಾಕೋಬನು ಹೀಗೆ ಪ್ರಶ್ನೆ ಅನೇಕ ನಾವು ಆತನ ಒಂದು ಬೋಧನೆಯಲ್ಲಿ ಹೀಗೆ ನೋಡ್ತೇವೆ ಏನಂತ ಹೇಳಿದ್ರೆ ನಿಮ್ಮ ಸಂಕಟಗಳಲ್ಲಿ ನೀವು ಸಂತೋಷ ಪಡ್ರಿ ಶೋಧನೆಗಳನ್ನು ಶೋಧನೆಯನ್ನು ನೀವು ರೆಸಿಸ್ಟ್ ಟೆಂಪ್ಟೇಷನ್ ಎಂಬುದಾಗಿ ಮತ್ತೆ ನೀವು ವಾಕ್ಯವನ್ನ ಅನುಸರಿಸುವವರಾಗಿರಿ ಬರೀ ಕೇಳುವವರಾಗಿರದೆ ಅದನ್ನು ಅನುಸರಿಸುವವರಾಗಿರಿ ಮತ್ತೆ ನಿಮ್ಮ ನಾಲಿಗೆಯನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳಿರಿ ಎಂಬುದಾಗಿ ಈ ರೀತಿಯಾದಂತಹ ಬೋಧನೆ ಆತನ್ ಮಾಡ್ತಾನೆ ಮತ್ತೆ ಹಾಗಾದ್ರೆ ಜ್ಞಾನಿ ಎಂಬುದಾಗಿ ಹೇಳುವಾಗ ಅಥವಾ ಪರಲೋಕದ ಒಂದು ಜ್ಞಾನ ಎಂಬುದಾಗಿ ನೋಡುವಾಗ ನಮ್ಮ ನಡೆಯಲ್ಲಿ ಅದು ಕಾಣ್ತಾ ಇದೆಯಾ ನೀನು ಹಾಗೆ ನಡೆದು ಅಂದ್ರೆ ನೀನು ಪರಲೋಕದ ಜ್ಞಾನ ಉಳ್ಳವನು ಅಥವಾ ನೀನು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಂಬಿದವನು ಆತನನ್ನ ಹಿಂಬಾಲಿಸುವಂತವನು ಆತನ ಶಿಷ್ಯನೆಂಬುದಾಗಿ ಆ ಪರಲೋಕದ ಜ್ಞಾನ ಹೊಂದಿದವನಾಗಿ ನಿನ್ನಲ್ಲಿ ಶಾಂತ ಗುಣವಿದೆಯಾ ಹಾಗೆ ನಡೀತಾ ಇದೆಯಾ ಮತ್ತೆ ಅದರ ಫಲ ಅದರ ನೀನು ಜ್ಞಾನಿಯಾಗಿದ್ರೆ ನಿನ್ನ ಫಲದಿಂದ ನೀನು ತೋರಿಸು ಹೇಗೆ ಕ್ರಿಸ್ತನು ನಡೆದ ಹಾಗೆ ನೀನು ನಡೆದು ಆ ಫಲದಿಂದ ನೀನು ತೋರಿಸು ಆಗ ನೀನು ಜ್ಞಾನಿ ಎಂಬುದಾಗಿ ಇಲ್ಲಿ ಯಾಕೋಬನು ಆತನು ಹೇಳುವಂತವನಾಗಿದ್ದಾನೆ ಆತನು ಮುಂದೆ ಹೀಗೆ ಹೇಳ್ತಾನೆ ಏನಂತ ಹೇಳಿದ್ರೆ 14ನೇ ವಚನದಲ್ಲಿ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಈ ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಮತ್ತೆ 16ನೇ ವಚನದಲ್ಲಿ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವ ಎಂಬುದಾಗಿ ಆತನು ಪರಲೋಕದ ಜ್ಞಾನ ಮತ್ತೆ ಈ ಭೂ ಸಂಬಂಧವಾದ ಜ್ಞಾನವನ್ನ ಆತನು ಹೋಲಿಸಿ ಆತನು ಹೇಳುವಂತವನಾಗಿದ್ದಾನೆ ಪರಲೋಕದ ಜ್ಞಾನ ಎಂಥದ್ದು ಅಂತ ಹೇಳಿದ್ರೆ ಅದು ನಮ್ಮ ನಡೆಯಲ್ಲಿ ಕಾಣುವಂತ ಒಂದು ಜ್ಞಾನ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಂತ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರುವಾಗ ಇದು ಪರಲೋಕದ ಜ್ಞಾನ ನನ್ನಲ್ಲಿ ಉಂಟು ಎಂಬುದಾಗಿ ಹಾಗಾದ್ರೆ ಭೂ ಸಂಬಂಧವಾದಂತ ಒಂದು ಜ್ಞಾನವೂ ಇದೆ ಆ ಜ್ಞಾನ ಏನು ಅಂತ ಆತನು ಹೀಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಎಂಬುದಾಗಿ ಈ ವಚನಕ್ಕೆ ಹೋಗುವುದಕ್ಕೆ ಮುಂಚೆ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ ಈ ಜ್ಞಾನ ಮತ್ತೆ ತಿಳುವಳಿಕೆ ಅಥವಾ ವಿಸ್ಡಮ್ ಅಂಡ್ ನಾಲೆಡ್ಜ್ ಈ ನಾಲೆಡ್ಜ್ ಎಂಬುದಾಗಿ ಹೇಳಿದ್ರೆ ನಾವು ಹೀಗೆ ಹೇಳ್ಬೋದು ನಾಲೆಡ್ಜ್ ಇಸ್ ಅನ್ ಅಕ್ಯುಮುಲೇಷನ್ ಆಫ್ ಫ್ಯಾಕ್ಟ್ಸ್ ಅಂದ್ರೆ ಈ ಲೋಕದಲ್ಲಿ ತಿಳುವಳಿಕೆ ಇರುವಂತವರು ಬಹಳ ಮಂದಿ ಇದ್ದಾರೆ ಈ ತಿಳುವಳಿಕೆ ಏನಂತ ಹೇಳಿದ್ರೆ ನಾವು ನಮ್ಮ ಒಂದು ವಿದ್ಯಾಭ್ಯಾಸದಿಂದ ನಾವು ಪಡ್ಕೊಳ್ಬಹುದು ಅಥವಾ ಅನುಭವದಿಂದ ನಾವು ಪಡ್ಕೊಳ್ಬಹುದು ಇವತ್ತಿನ ದಿನ ಅಂತೂ ನಾವು ಫೋನಲ್ಲಿ ಏನ್ ಬೇಕಾದ್ರೂ ನಾವು ಅದರಲ್ಲಿ ನಾವು ಪ್ರಶ್ನೆ ಹಾಕಿದ್ರೆ ಗೂಗಲ್ ಅಲ್ಲಿ ಎಲ್ಲ ವಿಷಯಗಳಿಗೆ ಅಲ್ಲಿ ಉತ್ತರ ಇದೆ ಅಂದ್ರೆ ತಿಳುವಳಿಕೆನ ನಾವು ಪಡ್ಕೊಳ್ಬಹುದು ಈ ಏನಂತ ಹೇಳಿದ್ರೆ ಈ ಲೋಕದಲ್ಲಿ ನಾವು ತಿಳುವಳಿಕೆನ ಪಡ್ಕೊಳ್ಬಹುದು ಆದ್ರೆ ಜ್ಞಾನ ಎಂಬಂತ ಒಂದು ಸಂಗತಿ ಅದು ಪರಲೋಕದಿಂದ ಅಥವಾ ದೇವರಿಂದ ಮಾತ್ರ ಪಡ್ಕೊಳ್ಳುವಂತ ಒಂದು ಸಂಗತಿಯಾಗಿದೆ ನಾವು ಕೀರ್ತನೆ 119ನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯನ ಹೀಗೆ ನೋಡ್ತೀವಿ 10ನೇ ವಚನದಲ್ಲಿ ಏನಂತ ಹೇಳಿದ್ರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಹಾಗಾದ್ರೆ ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್ ದೇವರಿಗೆ ಭಯ ಪಡುವಂಥವನು ಅಲ್ಲಿಂದ ಜ್ಞಾನ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಯಾವ ವ್ಯಕ್ತಿ ಅವನು ದೇವರಿಗೆ ಭಯ ಪಡುವುದಿಲ್ಲವೋ ಅಂಥವನಿಗೆ ಖಂಡಿತವಾಗಿಯೂ ಜ್ಞಾನ ಇರೋದಿಲ್ಲ ಅವನಿಗೆ ಸತ್ಯವೇದದ ಒಂದು ತಿಳುವಳಿಕೆ ಇರಬಹುದು ವಾಕ್ಯಗಳು ಅವನಿಗೆ ಗೊತ್ತಿರಬಹುದು ಅನೇಕ ಸಂಗತಿಗಳು ಗೊತ್ತಿರಬಹುದು ಆದರೆ ದೇವರ ಭಯ ಇಲ್ಲದೇ ಇದ್ರೆ ಆ ಜ್ಞಾನ ಆತನಿಗೆ ಆ ವ್ಯಕ್ತಿಗೆ ಇರೋದಿಲ್ಲ ಸತ್ಯವೇದ ಅನೇಕರಿಗೆ ಸತ್ಯವೇದದ ವಾಕ್ಯಗಳು ಅನೇಕರಿಗೆ ಗೊತ್ತಿದೆ ಗಾಂಧೀಜಿ ಸಹ ಆತನು ಸತ್ಯವೇದವನ್ನ ಓದಿ ಆ ಒಂದು ಕೆಲವು ಸಂಗತಿಗಳನ್ನ ಅಳವಡಿಸಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಆತನು ಉಪಯೋಗ ಮಾಡಿದ ನಾನು ಒಂದು ಸಾರಿ ಯಾರೋ ಒಬ್ರು ಈ ರಾಮಕೃಷ್ಣ ಆಶ್ರಮಕ್ಕೆ ಅಲ್ಲಿ 25ನೇ ತಾರೀಕಲ್ಲಿ ದೇವ್ರ ವಾಕ್ಯ ಓದ್ತಾರೆ 24ನೇ ತಾರೀಕು ಬನ್ನಿ ಅಲ್ಲಿ ಸುವಾರ್ತೆ ಹೇಳ ಅಂತ ನಾನು ಕರ್ಕೊಂಡೋದ್ರು ಅಲ್ಲಿ ನಾನು ಹೋಗಿದ್ದೆ 24ನೇ ತಾರೀಕು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೆ ನಾನು ನಮ್ಗೊಂದು ಸುವಾರ್ತೆ ಹೇಳಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಅಲ್ಲಿ ಹೋದ್ರೆ ಅವತ್ತಿನ ದಿನ ಅವರು ಸತ್ಯವೇದವನ್ನ ತೆಗೆದು ಕೆಲವು ವಾಕ್ಯಗಳನ್ನ ಅವ್ರು ಓದಿದ್ರು ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದಂತ ಕೆಲವು ಪ್ಯಾರಬಲ್ಸ್ ಅವರು ಓದಿ ಆ ಪ್ಯಾರಬಲ್ಸ್ಗೆ ಅವರದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಅನ್ನ ಅವ್ರು ಕೊಟ್ರು ಅವ್ರು ಓದೋದಕ್ಕೆ ಮುಂಚೆ ಹೀಗೆ ಹೇಳಿದ್ರು ಏನಂತ ಹೇಳಿದ್ರೆ ಈ 24ನೇ ತಾರೀಕು ಈ ಸ್ವಾಮಿ ವಿವೇಕಾನಂದ ಅವರು ಈ ಸತ್ಯವೇದವನ್ನ ಇಡೀ ರಾತ್ರಿ ಓದಿದ್ರಂತೆ ಅವರು ಸತ್ಯವೇದವನ್ನ ಅದಕ್ಕೆ ಅವರು ಪ್ರತಿ ವರ್ಷ ಈ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಸತ್ಯವೇದವನ್ನ 24ನೇ ತಾರೀಕು ಅವರು ಓದ್ತಾರವ್ರು
ಅವರು ಓದಿ ಆ ವಾಕ್ಯಗಳ ಒಂದು ಇಂಟರ್ಪ್ರಿಟೇಷನ್ ಕೊಟ್ಟರು ನಾನು ಯಾವತ್ತೂ ಅವರು ಓದಿದಂತ ವಾಕ್ಯಕ್ಕೆ ಕೊಟ್ಟಂತ ಇಂಟರ್ಪ್ರಿಟೇಷನ್ ನಾನು ಎಲ್ಲೂ ಕೇಳಿರಲಿಲ್ಲ ಆ ರೀತಿಯಾದಂತ ಒಂದು ಇಂಟರ್ಪ್ರಿಟೇಷನ್ ನಮ್ಮ ಕರ್ತನಾದಂತ ಯೇಸುಕ್ರಿಸ್ತನ ಸಾಮ್ಯಗಳಿಗೆ ಅವರು ಅವತ್ತು ಕೊಟ್ಟರು ಅಂದ್ರೆ ಅವರು ವಾಕ್ಯವನ್ನು ಓದಿ ಅವರದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಅನ್ನು ಅವರು ಕೊಟ್ಟರು ಮತ್ತೆ ಅವರು ಅವರು ಮಾತನಾಡುವಾಗ ಒಂದು ಮಾತು ಹೇಳಿದ್ರು ಅವರು ಈ ಸತ್ಯವೇದ ಹೇಳುವಂತ ಒಂದು ರೀತಿಯಲ್ಲಿ ಇವತ್ತಿನ ದಿನ ಕ್ರೈಸ್ತರು ಇಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ರು ಅಂದ್ರೆ ಅವರು ಕನ್ವರ್ಟ್ ಮಾಡ್ತಾರೆ ಈ ರೀತಿಯಾದಂತ ಸಂಗತಿನು ಅವರ ಒಂದು ಪ್ರಸ್ತಾಪದಲ್ಲಿ ಅವರು ತಂದ್ರು ಅಂದ್ರೆ ಸತ್ಯವೇದದ ಜ್ಞಾನ ಪಡ್ಕೊಂಡಿರಬಹುದು ಆದ್ರೆ ಸತ್ಯವೇದದ ಜ್ಞಾನ ಹೊಂದಿದ ಮಾತ್ರಕ್ಕೆ ನಾವು ದೇವರ ಭಯ ಇಲ್ಲದೆ ಹೋದ್ರೆ ದೇವರಿಗೆ ನಾವು ಗೌರವಿಸದೆ ಹೋದ್ರೆ ದೇವರನ್ನ ನಾವು ಆಶ್ರಯಿಸದೆ ಹೋದ್ರೆ ಆ ಜ್ಞಾನವನ್ನ ನಮ್ಮ ಜೀವಿತದಲ್ಲಿ ನಾವೇನಂತ ಹೇಳಿದ್ರೆ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಈ ಜ್ಞಾನ ಎಲ್ಲಿ ಕಾಣಿಸ್ತದೆ ಅಂತ ಹೇಳಿದ್ರೆ ನಾವು ದೇವರಿಂದ ಜ್ಞಾನ ಪಡ್ಕೊಂಡಿದ್ದೇ ಆಗಿದ್ದರೆ ನಾವು ಆ ಫಲದಿಂದ ಒಂದು ತೋರಿಸಲಿ ನಮ್ಮ ಸಂಬಂಧಗಳಲ್ಲಿ ಅದು ನಮ್ಮ ಜ್ಞಾನ ಕಾಣ್ತದೆ ಪರಲೋಕದ ಜ್ಞಾನ ನಮ್ಮ ಸಂಬಂಧದಲ್ಲಿ ಅದು ಕಾಣುವಂಥದ್ದಾಗಿದೆ ನಮ್ಮ ಕುಟುಂಬದಲ್ಲಿ ಅದು ಕಾಣುತ್ತೆ ಮತ್ತೆ ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ ಅದು ಕಾಣುವಂಥದ್ದಾಗಿದೆ ಮತ್ತೆ ನಮ್ಮ ಸಭೆಯಲ್ಲಿ ಅದು ಕಾಣುವಂಥದ್ದಾಗಿದೆ ಹಾಗಾದ್ರೆ ಇಲ್ಲಿ ಯಾಕೋಬನು 14ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಕೊಳ್ಳಬೇಡಿರಿ ಅವನು ಇಲ್ಲಿ ಪರಲೋಕದ ಜ್ಞಾನ ಭೂಲೋಕದ ಜ್ಞಾನವನ್ನ ಅದು ವ್ಯತ್ಯಾಸ ಇಲ್ಲಿ ತೋರಿಸ್ತಾ ಇದ್ದಾನೆ ಏನಂದ್ರೆ ನಿಮ್ಮಲ್ಲಿ ತೀಕ್ಷ್ಣವಾದಂತ ಮತ್ಸರ ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳ್ತಾನೆ ಇಫ್ ಯು ಹ್ಯಾವ್ ಬಿಟರ್ ಜಲಸಿ ಅಂದ್ರೆ ನಿಮ್ಮಲ್ಲಿ ತೀಕ್ಷ್ಣವಾದ ಅಂದ್ರೆ ಬಿಟರ್ ಜಲಸಿ ಅಂದ್ರೆ ತೀಕ್ಷ್ಣವಾದಂತ ಹೊಟ್ಟೆ ಕಿಚ್ಚು ಇರುವುದಾಗಿದ್ರೆ ಪಕ್ಷಭೇದ ಇರುವುದಾಗಿದ್ರೆ ಏನಂದ್ರೆ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಇಂಥ ಒಂದು ಸಂಗತಿ ನಿಮ್ಮಲ್ಲಿ ಇರುವಂತದ್ದಾಗಿದ್ದರೆ ಏನಂತ ಹೇಳಿದ್ರೆ ಅದು ಇಹಲೋಕದ ಅದು ಪರಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ಅಲ್ಲ ಅದು ಅದು ಇಹಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಸಂಗತಿ ಆಗಿದೆ ನಾವು ಈ ಲೋಕದಲ್ಲಿ ಈ ಸಂಗತಿಗಳನ್ನ ನಾವು ನೋಡುವಂತವರಾಗಿದ್ದೇವೆ ಇಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ನೀವು ನೋಡ್ರಿ ಮತ್ತೆ ಈ ಲೋಕದಲ್ಲಿರುವಂತ ಕ್ರಿಸ್ತನನ್ನ ಅರಿಯದೇ ಇರುವಂತಹ ಕುಟುಂಬಗಳಲ್ಲಿ ಇಂಥ ಒಂದು ಸಂಗತಿನ ನಾವು ನೋಡ್ತೇವೆ ಏನಂತ ಹೇಳಿದ್ರೆ ಅವರಲ್ಲಿ ಏನಿರುತ್ತೆ ಈ ತೀಕ್ಷ್ಣವಾದಂತ ಒಂದು ಹೊಟ್ಟೆ ಕಿಚ್ಚಿರುವಂತದ್ದಾಗಿದೆ ಮತ್ತೆ ಅವರು ಏನಂದ್ರೆ ಅವರ ಇದು ಎಲ್ಲಿರ್ತದೆ ಈ ತೀಕ್ಷ್ಣವಾದಂತ ಒಂದು ಮತ್ಸರ ಪಕ್ಷಭೇದ ನಿಮ್ಮ ಹೃದಯದೊಳಗೆ ಇರುವಲ್ಲಿ ಅಂದ್ರೆ ನಿಮ್ಮ ಹೃದಯದೊಳಗೆ ಅಂತ ಹೇಳಿದ್ರೆ ಅವರ ಹೃದಯದಲ್ಲಿ ಈ ಒಂದು ಸಂಗತಿ ಇರುವಂತದ್ದಾಗಿದೆ ಮತ್ತೆ ಅವರು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಅದು ಮೇಲಿನಿಂದ ಬಂದಂತ ಜ್ಞಾನವಲ್ಲ ಈ ಸಂಗತಿ ಈ ಏನು ಈ ಜಲಸಿ ಇದು ಏನಂತ ಹೇಳಿದ್ರೆ ಈ ಸೆಲ್ಫಿಶ್ ಆಂಬಿಷನ್ ಇದು ಮೇಲಿನಿಂದ ಬಂದಂತ ಒಂದು ಸಂಗತಿ ಅಲ್ಲ ಅದು ಎಲ್ಲಿಂದ ಬಂದಂತ ಸಂಗತಿ ಅಂತ ಹೇಳುತ್ತೆ ಅದು ಅದು ಭೂ ಸಂಬಂಧವಾದದ್ದು ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟಂತ ಒಂದು ಸಂಗತಿ ಹಾಗಾದ್ರೆ ಭೂ ಸಂಬಂಧವಾದಂತ ಒಂದು ಜ್ಞಾನ ಯಾವುದದು ಅದು ಏನಂದ್ರೆ ಅದು ತೀಕ್ಷ್ಣವಾದಂತ ಒಂದು ಹೊಟ್ಟೆ ಕಿಚ್ಚಿನಿಂದ ಕೂಡಿದಂತ ಒಂದು ಸಂಗತಿ ಹಾಗಾದ್ರೆ ಈ ಒಂದು ಸಂಗತಿನನ್ನ ನಾವು ಈ ಲೋಕದಲ್ಲಿ ಬಹಳವಾಗಿ ನಾವು ನೋಡುವಂತವರಾಗಿದ್ದೇವೆ ಹಾಗಾದ್ರೆ ಇದೇ ಸಂಗತಿ ಒಂದು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಂಬಿದಂತ ಒಬ್ಬ ವಿಶ್ವಾಸಿಯಲ್ಲಿ ಇರುವಂತದ್ದಾಗಿದ್ರೆ ಅಥವಾ ಒಂದು ಕುಟುಂಬದಲ್ಲಿ ಇಂಥ ಒಂದು ಸಂಗತಿ ಇರುವಂತದ್ದಾಗಿದ್ರೆ ಒಬ್ಬ ಭಕ್ತ ದೇವರ ಭಕ್ತ ಆತನು ಹೀಗೆ ಹೇಳ್ತಾನೆ ಈಗ ಕೆಲವರು ಏನಂತ ಹೇಳಿದ್ರೆ ಅವರು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಂಬಿದ್ದೇನೆ ಎಂಬುದಾಗಿ ಹೇಳ್ತಾರೆ ಮತ್ತೆ ಸಭೆಗೆ ಹೋಗ್ತಾರೆ ದೇವರ ವಾಕ್ಯವನ್ನು ಅವ್ರು ಕೇಳ್ತಾರೆ ಆದ್ರೆ ಅವರಿಗೆ ದೇವರ ಭಯ ಇಲ್ಲ ಅಥವಾ ಅವರಲ್ಲಿ ಇಲ್ಲಿ ನಾವು ನೋಡುವ ಹಾಗೆ ಶಾಂತ ಗುಣ ಅವರಲ್ಲಿ ಇರುವುದಿಲ್ಲ ಅಥವಾ ಕ್ರಿಸ್ತನನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳುವಾಗ ಅದರ ಫಲ ಅವರಲ್ಲಿ ಕಾಣುವುದಿಲ್ಲ ಅದಕ್ಕೆ ಒಬ್ಬ ಭಕ್ತ ಹೀಗೆ ಹೇಳ್ತಾನೆ ಪ್ರಾಕ್ಟಿಕಲ್ ಏಥಿಸಂ ಎಂಬುದಾಗಿ ಅಂದ್ರೆ ಸ್ವಾಭಾವಿಕವಾಗಿ ದೇವರಿಲ್ಲ ಎಂಬುದಾಗಿ ಹೇಳುವಂತ ಒಂದು ರೀತಿಯಲ್ಲಿ ಅವ್ರು ಜೀವಿಸ್ತಾರೆ ದೇವರ ಭಯನೇ ಇಲ್ಲ ದೇವರನ್ನ ಅರಿತಿದ್ದೆ ಎಂಬುದಾಗಿ ಹೇಳ್ತಾರೆ ಸಭೆಗೆ ಹೋಗ್ತಾರೆ ದೇವರ ವಾಕ್ಯ ಕೇಳ್ತಾರೆ ಆದ್ರೆ ಈ ಸಂಗತಿಗಳು ಅವರ ಜೀವಿತದಲ್ಲಿ ಕಾಣದೆ ಹೋದ್ರೆ ಅವರ ಜ್ಞಾನ ಎಲ್ಲಿಂದ ಬಂದದ್ದು ಅಂತ ಹೇಳಿದ್ರೆ ಅದು ಮೇಲಿನಿಂದ ಬಂದಂತ ಜ್ಞಾನ ಅಲ್ಲ ಈ ಹೊಟ್ಟೆ ಕಿಚ್ಚು ಮತ್ಸರ ಪಕ್ಷಭೇದ ಈ ಎಲ್ಲ ಸಂಗತಿಗಳು ಭೂ ಸಂಬಂಧವಾದವುಗಳು ಈ ಎಲ್ಲ ಸಂಗತಿಗಳು ನಾವು ಲೋಕದಲ್ಲಿ ನಾವು ನೋಡ್ತೀವಿ ಲೋಕದ ಜನರಲ್ಲಿ ನಾವು ನೋಡ್ತೀವಿ ಲೋಕದಲ್ಲಿ ಎಲ್ಲ ಸ್ಥಳಗಳಲ್ಲಿ ಇದನ್ನ ನಾವು ನೋಡ್ತೇವೆ ಈಗ ನೀವು ಈಗ ತಾನೇ ಅಮೆರಿಕನ್ ಎಲೆಕ್ಷನ್ ಆಗಿ ಇವತ್ತು ಟ್ರಂಪ್ ಆತನ ಸ್ಥಳ ಬಿಟ್ಕೊಡ್ಬೇಕಾಗಿತ್ತು ಆತನ ಏನಂದ್ರೆ ಇವತ್ತು ಬೈಡನ್ ಅವರು ಚಾರ್ ತೆಗೆದುಕೊಳ್ಬೇಕಾಗಿತ್ತು ನಾವು ಕಳೆದ ಒಂದು ಆ ಎಲೆಕ್ಷನ್ ಆದಿನಿಂದ ಇಲ್ಲಿವರೆಗೂ ನಾವು ನೋಡಿದ್ರೆ ಈ ವ್ಯಕ್ತಿ ಟ್ರಂಪ್ ನಾವು ಹೀಗೆ ಅನ್ಕೊಂಡ್ವಿ ಆತನು ಪ್ರಾರಂಭದಲ್ಲಿ ಅವನು
ಆತನ ಏನು ಅಂತ ಹೇಳಿದ್ರೆ ದೇವರ ವಾಕ್ಯ ಅರಿತವನು ಮತ್ತೆ ಕ್ರೈಸ್ತರನ್ನ ಏನಪ್ಪಾ ಅಂತ ಹೇಳಿದ್ರೆ ಉತ್ತೇಜನ ಪಡಿಸೋನು ಅಂತ ಅನ್ಕೊಂಡ್ವಿ. ಆದ್ರೆ ಆತನ ಜೀವಿತ ನಾವು ನೋಡುವಾಗ ಆತನ ಎಲೆಕ್ಷನ್ ಸೋತಾಗ ಅದನ್ನ ಆತನು ಒಪ್ಪಿಕೊಳ್ಳಲೇ ಇಲ್ಲ. ಕೊನೆಯವರೆಗೂ ಒಪ್ಪಿಕೊಳ್ಳದಂತ ಒಂದು ರೀತಿಯಲ್ಲಿ ಆತನು ಇದ್ದು ಈ ದಿನ ಆ ಗೆದ್ದಂತ ವ್ಯಕ್ತಿಗೆ ಇವರೊಂದು ಟ್ರೆಡಿಷನ್ ಅಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಸಮಾಧಾನಕರವಾಗಿ ಹೋಗದೆ ಆತನು ಮಾಡಿದಂತ ಅನೇಕ ಸಂಗತಿಗಳನ್ನ ನಾವು ನೋಡುವಾಗ ಈ ಓದಿದಂತ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಮತ್ತೆ ಈ ಸೆಲ್ಫಿಶ್ ಆಂಬಿಷನ್ ಈ ಒಂದು ಸಂಗತಿನ ನಾವು ನೋಡ್ತೀವಿ. ಇವತ್ತಿನ ದಿನ ಈ ಎಲ್ಲ ಗುಣಗಳು ಲೋಕದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಇದು ಭೂಸಂಬಂಧವಾದಂತ ಒಂದು ಸಂಗತಿ. ಪ್ರಾಕೃತ ಭಾವ ಅಂತ ಹೇಳಿದ್ರೆ ಶಾರೀರಿಕವಾದಂತ ಒಂದು ಸಂಗತಿ, ಆತ್ಮಿಕವಾದಂತ ಒಂದು ಸಂಗತಿ ಅಲ್ಲ ಇದು, ಶಾರೀರಿಕವಾದಂತ ಒಂದು ಸಂಗತಿ. ಮತ್ತೆ ಇದೇನಂದ್ರೆ ದೆವ್ವಗಳಿಗೆ ಸಂಬಂಧಪಟ್ಟಂತ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ. ಯಾಕೋಬನು ಅದನ್ನು ತೀಕ್ಷ್ಣವಾಗಿ ನಮ್ಮನ್ನ ವಿಶ್ವಾಸಿಗಳಾದಂತ ನಮಗೆ ಆತನು ಎಚ್ಚರಿಕೆಯನ್ನು ನೋಡುವಂತವನಾಗಿದ್ದ, ಎಚ್ಚರಿಕೆ ಕೊಡುವಂತವನಾಗಿದ್ದಾನೆ. ನಿಮಗಿರುವಂತಹ ಜ್ಞಾನ ಪರಲೋಕದ ಜ್ಞಾನ ಇದೆಯೋ ಅಥವಾ ನಿಮಗೆ ಭೂ ಸಂಬಂಧವಾದಂತಹ ಜ್ಞಾನ ಇದೆಯೋ ಅಥವಾ ಶಾರೀರಿಕವಾಗಿ ಶಾರೀರಿಕ ಸಂಬಂಧವಾದಂತಹ ಜ್ಞಾನ ಇದೆಯೋ ಅಥವಾ ದೆವ್ವಗಳಿಗೆ ಸಂಬಂಧಪಟ್ಟಂತ ಒಂದು ಜ್ಞಾನವಿದೆಯೋ, ಇನ್ನೂ ಅದನ್ನ ಮುಂದೆ ಆತನು ಹೇಳುವಾಗ 16ನೇ ವಚನದಲ್ಲಿ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಎಂಬುದಾಗಿ. ಹಾಗಾದ್ರೆ ಎಲ್ಲಿ ಈ ಹೊಟ್ಟೆ ಕಿಚ್ಚು, ಈ ಪಕ್ಷಭೇದ, ಈ ಎಲ್ಲಿರ್ತದೋ ಅಲ್ಲಿ ಕನ್ಫ್ಯೂಷನ್ ಅಥವಾ ಗಲಿಬಿಲಿ. ಅಥವಾ ಯಾಕೋಬನ ತನ್ನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ ಏನಂದ್ರೆ ಡಿಸಾರ್ಡರು ಅಥವಾ ಅನ್ಸ್ಟೇಬಲ್ ಎಂಬುದಾಗಿ. ನಾವು ಈ ಒಂದು ಲೋಕದಲ್ಲಿ ಎಷ್ಟೋ ಒಂದು ಗಲಿಬಿಲಿ ನಾವು ನೋಡುವಂತವರಾಗಿದ್ದೇವೆ. ಎಲ್ಲಿ ನೋಡಿದ್ರು ಏನಂತ ಹೇಳಿದ್ರೆ ಗಲಿಬಿಲಿಯ ಒಂದು ಪರಿಸ್ಥಿತಿಗಳು, ಜನರಲ್ಲಿ ಎಷ್ಟೋ ಗಲಿಬಿಲಿ ಅಂದ್ರೆ ಡಿಸಾರ್ಡರು, ಆಮೇಲೆ ಅನ್ಸ್ಟೇಬಲ್ಲು, ಈ ರೀತಿಯಾದಂತ ಒಂದು ಪರಿಸ್ಥಿತಿ ನಾವು ನೋಡ್ತೀವಿ. ಮತ್ತೆ ಅಷ್ಟೇ ಅಲ್ಲ, ಈ ಪಕ್ಷಭೇದ ಮತ್ಸರ ಇರುವ ಕಡೆ ಗಲಿಬಿಲಿ, ಕನ್ಫ್ಯೂಷನ್, ಡಿಸಾರ್ಡರು, ಮತ್ತೆ ಅಲ್ಲಿ ಇನ್ನೊಂದು ಏನಂದ್ರೆ ಸಕಲವಿಧವಾದಂತ ನೀಚ ಕೃತ್ಯಗಳು ಇರುವ ಎಂಬುದಾಗಿ. ಈ ಎಲ್ಲಾ ಸಂಗತಿಗಳು ಭೂ ಸಂಬಂಧವಾದಂತ ಒಂದು ಜ್ಞಾನಕ್ಕೆ ಸೂಚಿತವಾದಂತ ಒಂದು ಸಂಗತಿ. ಹಾಗಾದ್ರೆ ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದಂತ ಯೇಸುಕ್ರಿಸ್ತನ ಆತನು ಹೀಗೆ ಹೇಳ್ತಾರೆ, ನೀವು ಅವರ ಫಲಗಳಿಂದ ನೀವು ಅವರನ್ನ ಗುರುತಿಸ್ತೀರಿ ಎಂಬುದಾಗಿ. ನಾವು ಸುಲಭವಾಗಿ ಹೇಳ್ಬೋದು, ಒಬ್ಬ ವ್ಯಕ್ತಿಯ ಒಂದು ಜೀವಿತ ನಾವು ನೋಡಿದ್ರೆ ಅವನ ಫಲಗಳಿಂದ ನಾವು ಸುಲಭವಾಗಿ ನಾವು ಹೇಳ್ಬೋದು. ನಾವು ಎಷ್ಟೋ ಕಡೆ ಈ ಆಲ್ಕೋಹಾಲ್ ಡಿಅಡಿಕ್ಷನ್ ಸೆಂಟರ್ಗಳಿಗೆ ನಾವು ಹೋಗುವಾಗ ನಾವು ಅವರಿಗೆ ಸುವಾರ್ತೆ ಹೇಳುವಾಗ ಅವರಲ್ಲಿ ಒಂದು 12 ಸ್ಟೆಪ್ಸ್ ಇದೆ, 12 ಸ್ಟೆಪ್ಸ್, ಎದು ಆಲ್ಕೋಹಾಲಿಕ್ ಅನಾನಿಮಸ್ ಒಂದು 12 ಸ್ಟೆಪ್ಸ್ ಬರೆಯಲ್ಪಟ್ಟಿದೆ. ಆ 7 ಈ ಹೆಜ್ಜೆಗಳಲ್ಲಿ ಅವರು 2 ಸಂಗತಿಗಳನ್ನ ಅವ್ರು ಹೇಳ್ತಾರೆ. ಏನಂದ್ರೆ ದೇವರಿದ್ದಾನೆ, ಮತ್ತೆ ಆ ದೇವರ ಒಂದು ಶಕ್ತಿ ಇದೆ, ಅದು ದೊಡ್ಡದಾದಂತ ಒಂದು ಶಕ್ತಿ. ಮತ್ತೆ ಇನ್ನೊಂದು ಶಕ್ತಿ ಇದೆ ಪ್ರಪಂಚದಲ್ಲಿ, ಅದು ದುಷ್ಟ ಶಕ್ತಿ ಅಥವಾ ಈ ದೆವ್ವಗಳಿಗೆ ಅಥವಾ ದುಷ್ಟನಿಗೆ ಸಂಬಂಧಪಟ್ಟಂತ ಒಂದು ಶಕ್ತಿ ಇದೆ. ನೀವು ಯಾವ ಶಕ್ತಿನ ನೀವು ಆಶ್ರಯಿಸಿಕೊಂಡಿದ್ದೀರೋ ಆ ಪ್ರಭಾವ ನಿಮ್ಮ ಜೀವಿತದಲ್ಲಿ ಕಾಣ್ತದೆ ಎಂಬುದಾಗಿ. ಅಂದ್ರೆ ಒಬ್ಬ ದೈವಿಕ ಶಕ್ತಿಯನ್ನ ಪಡ್ಕೊಂಡಿದ್ರೆ, ದೇವ್ರ ಜೊತೆ ಸಂಬಂಧ ಪಡ್ಕೊಂಡಿದ್ರೆ, ಅವನು ಏನಂತ ಹೇಳಿದ್ರೆ ಈ ಲೋಕದ ಎಲ್ಲಾ ಕೆಟ್ಟ ಸಂಗತಿಗಳನ್ನ ಬೇಡ ಎನ್ನುವಂತ ಒಂದು ದೈವಿಕ ಸ್ವಭಾವ ಅವನಲ್ಲಿರ್ತದೆ. ಅವನು ದೈವಿಕ ಶಕ್ತಿ ಅವನಲ್ಲಿ ಇಲ್ಲದೆ ಹೋದ್ರೆ ಅವನೆಲ್ಲ ದೈವಿಕ ಸ್ವಭಾವ ಇರೋದಿಲ್ಲ. ಅವನಿಗೆ ಏನಂದ್ರೆ ಶಾರೀರಿಕವಾದಂತ ಒಂದು ಸ್ವಭಾವ ಅಥವಾ ಪ್ರಕೃತವಾದಂತ ಒಂದು ಸ್ವಭಾವ ಇರುವಂತದ್ದಾಗಿದೆ. ಮತ್ತೆ ಅವನು ಈ ಲೋಕದ ಯಾವ ಸಂಗತಿಗಳನ್ನು ಅವನು ಜಯಿಸೋದಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಇಲ್ಲಿ ಯಾಕೋಬನು ಆತನು ಈ ರೀತಿಯಾಗಿ ಇಡುವಂತವನಾಗಿದ್ದಾನೆ. ಹಾಗಾದ್ರೆ ಈ ಗಲಿಬಿಲಿ, ಹಾಗಾದ್ರೆ ಕುಟುಂಬಗಳಲ್ಲಿ ಗಲಿಬಿಲಿ ಇದೆಯಾ? ಈಗ ಗಂಡ ಹೆಂಡತಿಯ ಮಧ್ಯೆ ಗಲಿಬಿಲಿ ಇದೆಯಾ? ಅಥವಾ ನಾವು ಕೆಲಸ ಮಾಡುವಂತ ಒಂದು ಸ್ಥಳದಲ್ಲಿ ಅಲ್ಲಿ ಗಲಿಬಿಲಿ ಇದೆಯಾ? ಈ ಸಂಗತಿಗಳು ಅನೇಕ ಕಡೆ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ಈ ಸಂಗತಿಗಳು ಇರುವಂತದ್ದಾಗಿದ್ರೆ ಅದು ಪರಲೋಕದ ಜ್ಞಾನ ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಜ್ಞಾನ ಅಥವಾ ದೆವ್ವಗಳಿಗೆ ಸಂಬಂಧಪಟ್ಟಂತ ಒಂದು ಜ್ಞಾನವಾಗಿದೆ. ಆದ್ದರಿಂದ ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳುವಂಥದ್ದು ತುಂಬಾ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಮತ್ತೆ ಮುಂದೆ ಈ 17ನೇ ವಚನಕ್ಕೆ ನಾವು ಬರುವಾಗ 17 ಮತ್ತೆ 18 ಇಲ್ಲಿ ಈ 2 ವಚನಗಳಲ್ಲಿ ಈ ಯಾಕೋಬನು ಸುಂದರವಾದಂತ ಒಂದು ರೀತಿಯಲ್ಲಿ ಈ ಪರಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನದ ಲಕ್ಷಣಗಳನ್ನ, 7 ಲಕ್ಷಣಗಳನ್ನ ಆತನಿಲ್ಲಿ ಬರೆದಂತ ಒಂದು ಸಂಗತಿಯನ್ನ ನಾವು ನೋಡ್ತೇವೆ 17 18. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು,
ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಎಂಬುದಾಗಿ. ಇಲ್ಲಿ ಯಾಕೋಬನು ಏಳು ಈ ಪರಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟಂತ ಏಳು ಅಂಶಗಳು ಆತನು ಹೇಳ್ತಾನೆ. ಆತನು ಹೀಗೆ ಹೇಳ್ತಾನೆ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು. ಆತನು ಹೀಗೆ ಬರೆಯುವುದಾಗಿತ್ತು ಸುಮ್ಮನೆ, ಏನಂದ್ರೆ ಪರಲೋಕದಿಂದ ಬರುವ ಜ್ಞಾನವು ಪರಿಶುದ್ಧವಾದದ್ದು ಅಂತೇಳಿ. ಆದ್ರೆ ಆತನು ಹೀಗೆ ಹೇಳ್ತಾ ಇದ್ದಾನೆ, ಮೊದಲು ಪರಿಶುದ್ಧವಾದದ್ದು ಅಥವಾ ಇಂಗ್ಲಿಷ್ ಅಲ್ಲಿ ಪ್ಯೂರಿಟಿ, ಪ್ಯೂರ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಪ್ರಥಮವಾಗಿ ಪ್ರಾಮುಖ್ಯವಾದಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಈ ಪ್ಯೂರಿಟಿ ಅಥವಾ ಪರಿಶುದ್ಧವಾದ, ಪರಿಶುದ್ಧವಾದಂತ ಹೇಳಿದ್ರೆ ಹೋಲಿನೆಸ್, ಪ್ಯೂರಿಟಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ಪ್ಯೂರಿಟಿಗೆ, ಶುದ್ಧವಾದದ್ದು. ಈ ಶುದ್ಧತೆ ಇಲ್ಲದೆ ಹೋದ್ರೆ ಒಬ್ಬ ಮನುಷ್ಯನಲ್ಲಿ ಅವನಂತೇಳಿ ಪ್ರಪ್ರಥಮವಾಗಿ ಪ್ರಾರಂಭವಾಗಿ ಪ್ರಾರಂಭದ ಮೊದಲನೇ ಅತಿ ಪ್ರಾಮುಖ್ಯವಾದಂತ ಒಂದು ಸಂಗತಿ, ಈ ಶುದ್ಧತ್ವ ಇಲ್ಲದೆ ಹೋದ್ರೆ ಅವನೇನಂತ ಹೇಳಿದ್ರೆ ಅವನು ಪರಲೋಕದ ಜ್ಞಾನವನ್ನ ಹೊಂದದೇ ಇರುವಂತ ಒಬ್ಬ ವ್ಯಕ್ತಿ. ಆ ಶುದ್ಧತ್ವ ಇದ್ರೆ ಈ ಬೇರೆ ಎಲ್ಲ ಸಂಗತಿಗಳು ಏನಂತ ಹೇಳಿದ್ರೆ ಅದು ಕೆಲಸ ಮಾಡುವಂತ ಒಂದು ಸಂಗತಿಗಳು. ಈ ಮೊದಲನೇದಾಗಿ ಆತನು ಹೀಗೆ ಹೇಳ್ತಾನೆ, ಹದಿನೇಳನೇ ವಚನದಲ್ಲಿ, ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಅಂದ್ರೆ ಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. ಕೆಲವು ಸಾರಿ ಹೀಗೆ ಹೇಳ್ತಾರೆ, ಸಮಾಧಾನಕರವಾದದ್ದು ಅಂತ ಹೇಳಿದ್ರೆ ಒಂದು ಸುಳ್ಳೇಳಿ ನಾವು ಸಮಾಧಾನ ಆಗೋಣ ಅಥವಾ ಕಾಂಪ್ರಮೈಸ್ ಆಗಿ ನಾವು ಸಮಾಧಾನ ಮಾಡ್ಕೊಳ್ಳೋಣ ಅಂತೇಳಿ. ಸುಳ್ಳೇಳಿ ಅಂತ ಹೇಳಿದ್ರೆ ಪ್ಯೂರಿಟಿ ಇಲ್ಲದೆ ನಾವು ಸಮಾಧಾನ ಆಗೋದಕ್ಕೆ ಆಗೋದಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವೇನಂತ ಹೇಳಿದ್ರೆ ಕೆಲವು ಡಾಕ್ಟ್ರಿನ್ಸ್ ಇದೆ, ಆ ಡಾಕ್ಟ್ರಿನ್ಸ್ ಅನ್ನ ನಾವು ಕಾಂಪ್ರಮೈಸ್ ಮಾಡಿ ನಾವು ಸಮಾಧಾನ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಮೊದಲು ನಮ್ಗೆ ಶುದ್ಧತ್ವ ಬೇಕು, ನಮ್ಗೆ ಪ್ಯೂರಿಟಿ ಬೇಕು, ಆನಂತರ ಅದು ಸಮಾಧಾನಕರವಾದದ್ದು. ಹಾಗಾದ್ರೆ ಒಬ್ಬ ವಿಶ್ವಾಸಿಯಲ್ಲಿ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಒಬ್ಬ ವ್ಯಕ್ತಿಯಲ್ಲಿ ಪ್ರಪ್ರಥಮವಾಗಿ ಪ್ರಾಮುಖ್ಯವಾಗಿ ಅವನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಶುದ್ಧತ್ವ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಈ ಶುದ್ಧತ್ವ ನಮ್ಮ ಜೀವಿತದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ಎಲ್ಲದರಲ್ಲಿ ಅದು ಕಾಣಿಸಿಕೊಳ್ಳಬೇಕು. ಅದಕ್ಕೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಹೀಗೆ ಹೇಳ್ದ, ಏನಪ್ಪಾ ಅಂತ ಹೇಳಿದ್ರೆ ಮೊದಲು ನಾವೇನಂದ್ರೆ ದೇವರ ರಾಜ್ಯಕ್ಕಾಗಿ ಮತ್ತೆ ನೀತಿಗಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತೆ ನೀತಿಗಾಗಿ ನೀವು ತವಕ ಪಡಿರಿ ಎಂಬುದಾಗಿ. ಹಾಗಾದ್ರೆ ನಮ್ಮ ಏನಂತ ಹೇಳಿದ್ರೆ ನಮ್ಮ ಎಲ್ಲ ಈ ಲೋಕದಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೋದು, ವ್ಯಾಪಾರ ಮಾಡ್ತಾ ಇರ್ಬೋದು, ಬೇರೆ ಅನೇಕ ಸಂಗತಿಗಳು ಮಾಡ್ತಾ ಇರ್ಬೋದು, ಆದ್ರೆ ಎಲ್ಲ ಸಂಗತಿಗಳು ನಮ್ಮ ದೃಷ್ಟಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ಅಥವಾ ಆತನ ರಾಜ್ಯದ ಮೇಲೆ, ಪರಲೋಕದ ಮೇಲೆ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಾವು ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ವಿಶ್ವಾಸಿಯಲ್ಲಿ ಈ ಶುದ್ಧತ್ವ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ, ಆಮೇಲೆ ಸಮಾಧಾನಕರವಾದದ್ದು. ಹಾಗಾದ್ರೆ ಈ ಸಮಾಧಾನಕರವಾದದ್ದು ಏನಂತ ಹೇಳಿದ್ರೆ, ಸಮಾಧಾನ ಅಂದ್ರೆ ನಮ್ಮ ಎಲ್ಲ ಕೆಲಸಗಳಲ್ಲಿ ಅಥವಾ ನಮ್ಮ ಸಂಬಂಧಗಳಲ್ಲಿ ಸಮಾಧಾನ ಅದನ್ನ ಕಾಪಾಡಿಕೊಳ್ಳುವಂಥದ್ದು ಅತಿ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಅಪೊಸ್ತಲನಾದಂತ ಪೌಲನು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನೀವು ಸಮಾಧಾನದಿಂದ ಇರಿ ಎಂಬುದಾಗಿ, ಸಮಾಧಾನವನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ. ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರಬೇಕು, ನಮ್ಮ ಸಂಬಂಧಗಳಲ್ಲಿ ಸಮಾಧಾನ ಇರಬೇಕು, ಮತ್ತೆ ನಮ್ಮ ಸಭೆಯಲ್ಲಿ ನಮ್ಮ ಸಹೋದರ ಸಹೋದರಿಯರಲ್ಲಿ ಎಲ್ಲರೊಟ್ಟಿಗೆ ನಾವು ಸಮಾಧಾನವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬಾ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಮತ್ತೆ ಆನಂತರ ವಿನಯ ಉಳ್ಳದ್ದು ಜೆಂಟಲ್ನೆಸ್, ಈ ಜೆಂಟಲ್ನೆಸ್ ತುಂಬಾ ಪ್ರಾಮುಖ್ಯವಾದಂತ ಒಂದು ಸಂಗತಿ. ನಮ್ಮ ಎಲ್ಲ ಕಾರ್ಯಗಳಲ್ಲಿ ಅಥವಾ ನಾವು ಮಾಡುವಂತ ಎಲ್ಲ ಸಂಗತಿಗಳಲ್ಲಿ ಈ ಜೆಂಟಲ್ನೆಸ್ ಅಥವಾ ವಿನಯವು ಕಾಣಿಸಿಕೊಳ್ಳುವಂಥದ್ದು ತುಂಬಾ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಮತ್ತೆ ನಾಲ್ಕನೇದಾಗಿ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೀಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಹೀಗಿದೆ, ಓಪನ್ ಟು ರೀಸನ್ ಅಥವಾ ಏಬಲ್ ಟು ಈಲ್ಡ್ ಎಂಬುದಾಗಿ. ಕೆಲವ್ರನ್ನ ನಾವು ನೋಡ್ತೀವಿ ಅವ್ರೇನಂತ ಹೇಳಿದ್ರೆ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ, ಅವ್ರು ಯಾವ ಸಂಗತಿಗೂ ಒಪ್ಕೊಳ್ಳೋದಿಲ್ಲ. ಒಂದು ಸಾರಿ ಒಬ್ರು ಕ್ರೈಸ್ತರು, ಅವರ ಒಂದು ಏನಂತ ಹೇಳಿದ್ರೆ ಇಬ್ಬರು ಸಹೋದರರು ಅವರ ಭೂಮಿಯನ್ನ ಅವರು ಒಬ್ರು ಅವರು ಆ ಊರನ್ನ ಬಿಟ್ಟು ಬೇರೆಯವ್ರಿಗೆ ಹೋಗ್ಬೇಕಾಗಿತ್ತು. ಆಗ ಅವ್ರ ಭೂಮಿನ ಅವ್ರು ಮಾರ್ಬೇಕಾಗಿತ್ತು. ಅವ್ರದ್ದು ಮನೆ ಹೇಗಿತ್ತು ಅಂತ ಹೇಳಿದ್ರೆ ಅವರು ಒಬ್ರು ಡಿವೈಡ್ ಮಾಡಿ ಒಬ್ರು ಮಾರೋದಕ್ಕಾಗಲ್ಲ, ಅದು ಇಬ್ರು ಸೇರೆ ಮಾರ್ಬೇಕು ಅಥವಾ ಒಬ್ರದ್ದು ಒಬ್ರು ತೆಗೆದುಕೊಳ್ಬೇಕು. ಆಗ ನಾನು ಅವರ ಒಂದು ಕುಟುಂಬಕ್ಕೆ ಹೋಗಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹೀಗೆ ಹೇಳಿದೆ, ಇವರು ನಿಮ್ಮ ಸಹೋದರ ಅವರು ಆ ಒಂದು ಅವ್ರ ಮನೆ ಅವ್ರು ಮಾರ್ತಾ ಇದ್ದಾರೆ, ಅವ್ರ ಭಾಗಕ್ಕೆ ಬಂದದ್ದು, ಅದನ್ನ ನೀವು ತೆಗೆದುಕೊಳ್ಳಿ,
ಇಲ್ಲಾಂದ್ರೆ ನಿಮ್ದು ಅವ್ರಿಗೆ ಮಾರ್ಬಿಡಿ ಇಲ್ಲಾಂದ್ರೆ ಇಬ್ರು ಸೇರಿ ಬೇರೆಯವ್ರಿಗೆ ಮಾರ್ಬಿಡಿ ಅಂತ ಹೇಳಿ ಅವರು ಯಾವುದಕ್ಕೂ ಈಲ್ಡ್ ಆಗಲಿಲ್ಲ ಆದ್ರೆ ಒಂದು 2 ವರ್ಷ ಆದ ನಂತರ ಅವರು ತಿರುಗ ಅವರ ಸಹೋದರರ ಒಂದು ಪ್ರಾಪರ್ಟಿ ಅವರೇ ತೆಗೆದುಕೊಂಡ್ರು ನಾವು ಎಷ್ಟೋ ಸಾರಿ ನಾವು ಏನಂತ ಹೇಳಿದ್ರೆ ನಾವು ಈಲ್ಡ್ ಆಗದೇ ಇರುವಂತ ಒಂದು ಕಠಿಣವಾದಂತ ಓಪನ್ ಟು ಈಲ್ಡ್ ಅಂದ್ರೆ ಒಂದು ರೀತಿಯಲ್ಲಿ ಸ್ಟಬರ್ನ್ ಅಥವಾ ಆಬ್ಸ್ಟಿನೇಟ್ ಯಾವುದಕ್ಕೂ ಒಪ್ಪದಿಲ್ಲ ಅಂತ ಒಂದು ಗುಣ ಉಳ್ಳಂತವರು ಹಾಗಾದ್ರೆ ನಾವು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಮತ್ತೆ ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಮತ್ತೆ ಕರುಣೆ ಫುಲ್ ಆಫ್ ಮರ್ಸಿ ಕರುಣೆ ತೋರಿಸುವಂಥದ್ದು ಈ ಓದಿದಂಥ ಈ 7 ಅಂಶಗಳು ಈ ಎಲ್ಲ ಅಂಶಗಳು ನಾವು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಈ ಪ್ರತಿಯೊಂದು ಸಂಗತಿನ ನಾವು ನೋಡುವಂಥವ್ರಾಗಿದ್ದೇವೆ ಬ್ಲೆಸ್ಸೆಡ್ ಆದ ನಾವು ಪ್ಯೂರಿಟಿ ಬಗ್ಗೆ ನಾವು ನೋಡಿದ್ವಿ ಮೊಟ್ಟೆ ಮೊದಲನೇದಾಗಿ ಬ್ಲೆಸ್ಸೆಡ್ ಆದ ಪ್ಯೂರ್ ಇನ್ ಹಾರ್ಟ್ ಫಾರ್ ದೇಶಲ್ ಅವರು ದೇವರನ್ನ ನೋಡುವರೆಂಬುದಾಗಿ ಈ ಪ್ರತಿಯೊಂದು ಅಂಶಗಳು ನಾವು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ನಾವು ನೋಡುವಂಥವ್ರಾಗಿದ್ದೇವೆ ಹಾಗಾದ್ರೆ ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಈ ಕರುಣೆಯು ಸಹ ಬಹಳ ಪ್ರಾಮುಖ್ಯವಾದಂಥ ಒಂದು ಒಂದು ಅಂಶ ನಮ್ಮ ಜೀವಿತದಲ್ಲಿ ನಾವು ಸುವಾರ್ತೆಗಳನ್ನ ಓದುವಾಗ ನಾವು ಕರುಣೆ ಉಳ್ಳವರಾಗಿದ್ದರೆ ನಮಗೂ ಸಹ ದೇವರಿಂದ ಕರುಣೆ ಬರುವಂಥದ್ದಾಗಿದೆ ನಾವು ಮತ್ತಾಯನ ಸುವಾರ್ತ 7 ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡ್ತೇವೆ 7:12 ಅಲ್ಲಿ ಹೀಗೆ ಹೇಳುತ್ತೆ ಒಂದು ಗೋಲ್ಡನ್ ರೂಲ್ ಅಂತ ಅಲ್ಲಿ ಮೇಲ್ಗಡೆ ಬರೆದಿದೆ ಏನಂದ್ರೆ ನೀವು ಬೇರೆಯವರಿಂದ ಏನು ಅಪೇಕ್ಷಿಸ್ತೀರೋ ಅದನ್ನ ಮೊದಲು ನೀವು ಅವ್ರಿಗೆ ಮಾಡ್ರಿ ಅಂತ ಹೇಳುತ್ತೆ ನಾವು ಏನು ಅವ್ರು ನನಗೆ ಮಾಡಬೇಕು ಅಂತ ನಾವು ಇಷ್ಟಪಡ್ತೀವಿ ಅದನ್ನು ಅವರಿಗೆ ನಾವು ಮಾಡುವಾಗ ಅದು ನಮಗೆ ಖಂಡಿತವಾಗಿ ಅದು ಬರುವಂಥದ್ದಾಗಿದೆ ಹಾಗಾದ್ರೆ ನಾವು ಈ ಮರ್ಸಿ ಅಥವಾ ಈ ಕರುಣೆ ನಮ್ಮ ಒಂದು ಗ್ಲಾಸ್ನಲ್ಲಿ ಇರುವಾಗ ಅದನ್ನ ನಾವು ಎಂಟಿ ಮಾಡುವಂಥದ್ದಾಗಿದ್ರೆ ದೇವರು ಅದನ್ನು ತಿರುಗಿ ತುಂಬಿಸುವಂಥವನಾಗಿದ್ದಾನೆ ಇಫ್ ಯು ಎಂಟಿ ಯುವರ್ ಗ್ಲಾಸ್ ಆಫ್ ಮರ್ಸಿ ಗಾಡ್ ವಿಲ್ ಅಗೇನ್ ಫಿಲ್ ಯುವರ್ ಗ್ಲಾಸ್ ಆಫ್ ಮರ್ಸಿ ಹಾಗಾದ್ರೆ ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಹಾಗಾದ್ರೆ ಈ ಪರಲೋಕದಿಂದ ಬಂದಂತ ಒಂದು ಜ್ಞಾನ ಮತ್ತೆ ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ಈ ಎರಡನ್ನ ನೀವು ಹೋಲಿಸಿ ನೋಡಿದ್ರೆ ಈ ಒಂದಕ್ಕೊಂದು ತದ್ವಿರುದ್ಧವಾಗಿ ಇರುವಂತ ಒಂದು ರೀತಿಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಈ ಪರಲೋಕದಿಂದ ಬರುವಂತ ಒಂದು ಜ್ಞಾನ ಅದು ದೇವರಿಂದ ಬರುವಂತ ಒಂದು ಜ್ಞಾನ ಪವಿತ್ರಾತ್ಮನ ಒಂದು ಶಕ್ತಿಯಿಂದ ಏನಪ್ಪಾ ಅಂತ ಹೇಳಿದ್ರೆ ಅದು ನಮ್ಮ ಜೀವಿತದಲ್ಲಿ ಅದನ್ನ ಎಕ್ಸಸೈಸ್ ಮಾಡುವಂತ ಒಂದು ಸಂಗತಿ ಆದ್ರೆ ಈ ಲೋಕದ ಜ್ಞಾನ ಅದು ಭೂಲೋಕ ಸಂಬಂಧಪಟ್ಟಂತ ಒಂದು ಜ್ಞಾನ ಶಾರೀರಿಕ ಭಾವ ಉಳ್ಳಂಥದ್ದು ದೆವ್ವಗಳಿಗೆ ಸಂಬಂಧಪಟ್ಟಂತ ಒಂದು ಜ್ಞಾನ ಹಾಗಾದ್ರೆ ನಮ್ಮಲ್ಲಿ ಯಾವ ಜ್ಞಾನ ಇದೆ ನಾವು ಯಾವ ಜ್ಞಾನ ಏನಂತ ಹೇಳಿದ್ರೆ ಪಡೆಯೋದಕ್ಕೆ ನಾವು ಆಸಕ್ತರಾಗಿದ್ದೇವೆ ನಾವು ನಮ್ಮ ಜೀವಿತದಲ್ಲಿ ನಾವು ಭೂಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ನಾವು ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಅರಿಯುವುದಕ್ಕೆ ಮುಂಚೆ ಆ ಜ್ಞಾನ ನಾವು ಹೊಂದಿದಂಥವ್ರು ಆ ಜ್ಞಾನವನ್ನೇ ನಾವು ಎಕ್ಸಸೈಸ್ ಮಾಡಿದಂಥವ್ರು ಆದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನ ಹತ್ರ ನಾವು ಬಂದಿದ್ದೀವಿ ಹಾಗೆ ಕರ್ತನಾದಂಥ ಯೇಸು ಕ್ರಿಸ್ತನ ಹತ್ರ ಬಂದ ನಂತರ ನಾವು ಒಂದು ವಾಕ್ಯ ಹೀಗೆ ನೋಡ್ತೀವಿ 2 ಕೊರಿಂಥ 5:17 ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಇವ ಪೂರ್ವವೆಲ್ಲ ಹೋಗಿ ಎಲ್ಲ ಹೊಸದಾಯಿತು ಹಾಗಾದ್ರೆ ನನ್ನಲ್ಲಿ ಈ ಹಳೆ ಸಂಗತಿಗಳು ಯಾವುದು ಈ ಲೌಕಿಕ ಜ್ಞಾನ ಅದು ಭೂಸಂಬಂಧವಾದಂಥ ಜ್ಞಾನ ಪ್ರಾಕೃತವಾದಂಥ ಒಂದು ಸಂಗತಿ ದೆವ್ವಗಳಿಗೆ ಸಂಬಂಧಪಟ್ಟಂಥ ಜ್ಞಾನ ಅದು ಹೋಗಿ ಪರಲೋಕದ ಜ್ಞಾನ ನಾನು ನನ್ನಲ್ಲಿ ತುಂಬಿಕೊಂಡಿದ್ದೀನ ಇಲ್ಲಿ 18 ಆತನು ಹೀಗೆ ಹೇಳ್ತಾನೆ ಯಾಕೋಬನು ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನ ಬಿತ್ತಿ ನೀತಿ ಎಂಬ ಫಲವನ್ನು ಅವರು ಕೊಯ್ಯರು ಎಂಬುದಾಗಿ ಈ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನ ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯರು ಹಾಗಾದ್ರೆ ಈ ಫಲವನ್ನ ಕೊಯ್ಯುವರು ಅಂದ್ರೆ ಯಾರದು ಒಬ್ಬ ಈ ಫಾರ್ಮರ್ ಏನಂದ್ರೆ ಅವನು ಏನ್ ಬಿತ್ತುತ್ತಾನೋ ಅದನ್ನೇ ಕೊಯ್ಯುವಂತವನಾಗಿದ್ದಾನೆ ನಾವು ಗಲಾತೆ ಪತ್ರಿಕೆಯಲ್ಲಿ ಹಾಗೆ ನೋಡ್ತೀವಿ ವಾಟ್ ಎವರ್ ಯು ಸೋ ಯು ವಿಲ್ ರೀಪ್ ಏನ್ ನೀನ್ ಬಿತ್ತಿತಿ ಅದನ್ನೇ ಕೊಯ್ತಿ ಎಂಬುದಾಗಿ ಇಲ್ಲಿ ಯಾಕೋಬನ ಆತನು ಹೀಗೆ ಹೇಳ್ತಾನೆ ನೀನ್ ಸಮಾಧಾನದ ಬೀಜವನ್ನ ನೀನ್ ಬಿತ್ತಿದ್ರೆ ನೀತಿ ಎಂಬ ಫಲವನ್ನ ನೀನು ಕೊಯ್ತಿ ಎಂಬುದಾಗಿ ಹಾಗಾದ್ರೆ ನಿನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವ ಫಲನ ಇವತ್ತಿನ ದಿನ ನಾವು ಅನುಭವಿಸ್ತಾ ಇದ್ದೀವಿ ನಾವು ನಮ್ಮ ಜೀವಿತದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ಇವತ್ತಿನ ದಿನ ನಾನು ಏನಾಗಿದ್ದೇನೋ ನಾನು ಇಷ್ಟು ವರ್ಷಗಳು ಏನ್ ತೀರ್ಮಾನಗಳನ್ನು ನನ್ನ ಜೀವಿತದಲ್ಲಿ ಮಾಡಿದ್ದೇನೋ ಆ ತೀರ್ಮಾನ ಏನ್ ಮಾಡಿದ್ದೇನೋ ಅದಕ್ಕೆ ತಕ್ಕಂತ ಒಂದು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಜೀವಿತ ಅದೇ ಆಗಿದೆ ನಾನು ಆ ಫಲಗಳನ್ನು ಇವತ್ತಿನ ದಿನ ನಾನು ಕೊಯ್ತಾ ಇದ್ದೀನಿ ಸಮಾಧಾನದ ಫಲ ಕೊಯ್ತಾ ಇದ್ದೀನ ಇಲ್ಲ ಮತ್ಸರ ಇಲ್ಲ ಹೊಟ್ಟೆ ಕಿಚ್ಚು ಇಲ್ಲ ಜಗಳಗಳು ಭಿನ್ನಾಭಿಪ್ರಾಯಗಳು ಈ ಸಂಗತಿಗಳನ್ನ ನಾನು ಕೊಯ್ತಾ ಇದ್ದೀನ ಹಾಗಾದ್ರೆ ನೀನು ಸಮಾಧಾನವೆಂಬ ಆ ಬೀಜವನ್ನು ನೀನು ಬಿತ್ತಿಲ್ಲ ನೀನು ಪರಲೋಕದ ಜ್ಞಾನನ ನೀನು ಪಡ್ಕೊಂಡಿಲ್ಲ
ಹಾಗಾದ್ರೆ ನಾನು ಈ ಪರಲೋಕದ ಏನಪ್ಪಾ ಅಂತಂದ್ರೆ ಜ್ಞಾನ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಆತನು ವಾಗ್ದಾನ ಮಾಡಿದ್ದಾನೆ. ನಾವು ಪೇತ್ರನ ಪತ್ರಿಕೆಯಲ್ಲಿ ಹೀಗೆ ನೋಡ್ತೇವೆ ಏನಂದ್ರೆ, ನೀನು ದೈವಿಕ ಸ್ವಭಾವದಲ್ಲಿ ನೀವು ಪಾಲುಗಾರರಾಗ್ರಿ, ದೈವಿಕ ಸ್ವಭಾವದಲ್ಲಿ ನೀವು ಪಾಲುಗಾರರಾಗ್ರಿ. ನಾವು ನಮ್ಮ ಜೀವಿತದಲ್ಲಿ ದೇವರನ್ನ ಅರಿಯದೇ ಇರುವಾಗ ನಾವು ಶಾರೀರಿಕ ಸ್ವಭಾವ ಉಳ್ಳವರಾಗಿದ್ವಿ ನಾವು, ಆದರೆ ಈಗ ನೀವು ದೈವಿಕ ಸ್ವಭಾವದಲ್ಲಿ ನೀವು ಪಾಲುಗಾರರಾಗ್ರಿ. ಹೇಗೆ ನಾವು ಪಾಲುಗಾರರಾಗ್ತೀವಿ? ನಾವು ಯಾವಾಗ ಕರ್ತನಾದಂತ ಯೇಸುಕ್ರಿಸ್ತನ ಅಂಗೀಕಾರ ಮಾಡಿದ್ವಿ, ನಮಗೆ ದೇವರು ಆತನ ಆತ್ಮವನ್ನು ಆತನು ಕೊಟ್ಟಿದ್ದಾನೆ, ನನ್ನ ಸ್ವಭಾವನ ಆತನು ಬದಲಾಯಿಸಿದ್ದಾನೆ, ಹೊಸ ಒಂದು ಸಂಗತಿ ಆತನು ನನ್ನ ಜೀವಿತದಲ್ಲಿ ಆತನು ಮಾಡಿದ್ದಾನೆ, ನನಗೆ ನನ್ನ ಹಳೆಯ ಕೆಟ್ಟು ಹೋದ ಹೃದಯನ ತೆಗೆದುಹಾಕಿ ಹೊಸ ಹೃದಯ ಆತನು ಕೊಟ್ಟಿದ್ದಾನೆ. ಇಬ್ರಿಯ ಗ್ರಂಥಕರ್ತನು ಆತನು ಹೀಗೆ ಹೇಳ್ತಾನೆ ಏನಂದ್ರೆ, ಈಗ ದೇವರು ತನ್ನ ಆಜ್ಞೆಗಳನ್ನ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ, ಹಿ ಹ್ಯಾಸ್ ರಿಟನ್ ಇಸ್ ಲಾಸ್ ಆನ್ ಮೈ ಹಾರ್ಟ್ ಅಂಡ್ ಮೈಂಡ್. ಈಗ ಆತನ ನಮ್ಮ ಹೃದಯದಲ್ಲಿ ಬರೆದಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಆತನ ಆಜ್ಞೆಗಳನ್ನ ದಶಾಜ್ಞೆಗಳು ಕಲ್ಲಿನ ಮೇಲೆ ಬರೆದಿದ್ರು, ಇವತ್ತಿನ ದಿನ ನನ್ನ ಹೃದಯದಲ್ಲಿ ಆತನ ಬರೆದಿದ್ದಾನೆ. ಅಷ್ಟು ಸಮೀಪವಾಗಿ ದೇವರು ನನಗೆ ವಾಕ್ಯವನ್ನು ಇಟ್ಟಿದ್ದಾನೆ. ಎಂತ ಒಂದು ವಿಶೇಷವಾದಂತ ಒಂದು ಕಾರ್ಯ ದೇವರು ಆತನ ಮಾಡಿದ್ದಾನೆ. ಈ ಒಂದು ಕಳೆದು ಹೋದ ವರ್ಷ ನಾವು ನೋಡಿದ್ರೆ ಈ ಕೊರೋನಾ ರೋಗ ಬಂದು ಅನೇಕ ಏನಪ್ಪಾ ಅಂತ ಹೇಳಿದ್ರೆ ಕಷ್ಟ, ನಷ್ಟ, ಸಂಕಟ, ಕಣ್ಣೀರು, ಅನೇಕರು ಅನೇಕ ಈ ಏನಂತ ಹೇಳಿದ್ರೆ ಹಿಂಸೆಯಲ್ಲಿ ಹಾದು ಹೋದ್ರು. ಇವತ್ತು ಒಬ್ರು ಡಾಕ್ಟರ್ ಮನೆಗೆ ಹೋಗಿದ್ದೆ, ಆಕೆ ವಿಕ್ಟೋರಿಯಾ ಹಾಸ್ಪಿಟಲ್ಲಿ ಪ್ರೊಫೆಸರ್ ಆಕೆ. ಆಕೆ ಆಕೆ ತಾಯಿಗೆ ಜೂನ್ ತಿಂಗಳಲ್ಲಿ ಮೈಗೆ ಹುಷಾರಿಲ್ಲದೆ ಆಯಿತು. ಆಕೆ ತುಂಬಾ ವಯಸ್ಸಾಗಿದೆ. ಮತ್ತೆ ಆ ಸಹೋದರಿ ತನ್ನ ಸ್ವಂತ ಹಾಸ್ಪಿಟಲ್ಗೆ ಫೋನ್ ಮಾಡಿದ್ರೆ ಅಲ್ಲಿ ಬೆಡ್ ಸಿಗ್ಲಿಲ್ಲ. ಮತ್ತೆ ಇಲ್ಲಿ ಕೊನೆಗೆ ಅವರು ಮಲ್ಲೇಶ್ವರಂ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಬೆಡ್ ಸಿಗದೆ ಹಿಂದಕ್ಕೆ ಬರಬೇಕಾದಂತ ಒಂದು ಪರಿಸ್ಥಿತಿ ಉಂಟಾಯಿತು. ಎಷ್ಟೋ ಭಯ ಭೀತಿ. ಮತ್ತೆ ಆ ಸಹೋದರಿ ಹೇಳಿದ್ರು, ನಾನು ದೇವರನ್ನ ನಾನು ನಂಬಿದ್ದೇನೆ, ದೇವ್ರನ್ನ ನಾನು ಆಶ್ರಯಿಸಿದ್ದೇನೆ, ದೇವ್ರೆ ನಾನು ಪ್ರಾರ್ಥನೆ ಮಾಡಿದೆ, ದೇವ್ರೆ ನೀನೇ ನನ್ನ ಸಹಾಯ ಎಂಬುದಾಗಿ. ಆಕೆ ಒಂದು ಮಾತು ಹೇಳಿದ್ರು, ನಾನು ಡಾಕ್ಟರ್ ಆಗಿ ಒಂದು ಹಾಸ್ಪಿಟಲ್ ಅನ್ನು ಹೇಳಿ ನಾನು ಪ್ರೊಫೆಸರ್ ಆಗಿ ನನಗೆ ಅಲ್ಲಿ ಬೆಡ್ ಸಿಗ್ಲಿಲ್ಲ. ಇನ್ನ ಸಾಧಾರಣ ಜನರು ಎಷ್ಟು ಕಷ್ಟಪಟ್ಟಿದ್ದಾರೆ, ಬಹಳ ಅಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ಆದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತ ನಮ್ಮ ದೇವರು ಈ ಇಷ್ಟು ತಿಂಗಳುಗಳಲ್ಲಿ ನಮ್ಮೆಲ್ಲರನ್ನ ಆತನು ಕಾಪಾಡಿದ್ದಾನೆ, ನಮ್ಮನ್ನ ಆತನು ಉಳಿಸಿದ್ದಾನೆ, ನಮ್ಮ ಅವಶ್ಯಕತೆಯನ್ನು ಆತನು ತೀರಿಸಿದ್ದಾನೆ. ಮತ್ತೆ ಒಂದೇ ಒಂದು ಕಾರಣ ಆತನು ಉಳಿಸಿರುವುದು ಏನಂತ ಹೇಳಿದ್ರೆ, ಒಂದು ವೇಳೆ ಹಿಜಕಿಯನಿಗೆ ಹೇಳಿದ ಹಾಗೆ ನಿನ್ನ ಮರಣ ಹತ್ತಿರವಾಗಿದೆ, ನಿನ್ನ ಜೀವಿತನ ನೀನು ಸರಿಪಡಿಸ್ಕೋ ಎಂಬುದಾಗಿ. ಆ ರೀತಿ ಆಗಿರ್ಬೋದು, ಅಥವಾ ಇಲ್ಲ ಅಂದ್ರೆ ನೀನು ಏನಂತ ಹೇಳಿದ್ರೆ ನನ್ನನ್ನ ಮಹಿಮೆ ಪಡಿಸು, ಅಥವಾ ದೇವ್ರು ನನಗೆ ಏನಂತ ಹೇಳಿ ನನ್ನಿಂದ ಏನು ಅಪೇಕ್ಷಿಸಿದ್ನೋ ಅದನ್ನ ನಾನು ಇನ್ನೂ ಮುಗಿಸ್ಲಿಲ್ಲ, ಆ ಒಂದು ಕಾರ್ಯನ ನೀನು ಮುಗಿಸು ನೀನು ಎಂಬುದಾಗಿ. ಮತ್ತೆ ಆತನ ಮಹಿಮೆಗಾಗಿ ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಒಂದೇ ಒಂದು ಕಾರಣ ಅಷ್ಟೇನೆ, ಇನ್ನು ನನ್ಗೆ ಏನು ಆತನ ಯಾತಕ್ಕಾಗಿ ನನ್ನನ್ನು ಈ ಲೋಕದಲ್ಲಿ ಆತನ ತಂದಿದ್ದಾನೆ ಅದನ್ನು ನಾನು ಮಾಡಿಲ್ಲ. ಮತ್ತೆ ಆತನ ಮಹಿಮೆ ಪಡಿಸೋದಕ್ಕಾಗಿ ಆತನನ್ನು ನೆಟ್ಟಿದ್ದಾನೆ. ಹಾಗಾದ್ರೆ ನಾವು ದೇವರಿಗೆ ಎಷ್ಟೋ ಕೃತಜ್ಞರಾಗಿರೋಣ. ನಮ್ಮ ಜೀವಿತಗಳು ಬದಲಾಗಿದ್ರೆ ದೇವರಿಗೆ ಸ್ತೋತ್ರ. ಇನ್ನು ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದೋಣ, ಮತ್ತೆ ಬೇರೆಯವರನ್ನ ನಾವು ಬಲಪಡಿಸೋಣ, ಬೇರೆಯವರನ್ನ ನಾವು ಕರ್ತನ ಕಡೆಗೆ ತರೋಣ. ನಾವು ಇಲ್ಲ, ನನ್ನ ಜೀವಿತನೇ ನಾನು ಬದಲಾಗದೆ ಹೋಗಿದ್ರೆ ನಾನೇನಂತ ಹೇಳಿದ್ರೆ ನಿಜವಾಗಿ ನಾನೇನಪ್ಪಾ ಅಂದ್ರೆ ದುಃಖ ಪಡ್ಬೇಕು. ನಾನು ದೇವ್ರ ಮುಂದೆ ನಾನು ಕಣ್ಣೀರಿಡ್ಬೇಕು. ದೇವ್ರೆ, ಇಷ್ಟು ವರ್ಷಗಳಾಗಿದೆ ನಾನು ನಿನ್ನನ್ನು ನಂಬಿ, ನನ್ನ ಜೀವಿತದಲ್ಲಿ ಈ ಪರಲೋಕದ ಜ್ಞಾನ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ನಾನು ನೋಡ್ತಾ ಇದ್ದೀನಿ. ನನ್ನಲ್ಲಿ ಮತ್ಸರ ಇದೆ, ನನ್ನಲ್ಲಿ ಪಕ್ಷಭೇದ ಇದೆ, ಮತ್ತೆ ಏನಂತ ಹೇಳಿದ್ರೆ ಈ ಎಲ್ಲಾ ಸಂಗತಿಗಳು, ನನ್ನಲ್ಲಿ ಶಾಂತ ಗುಣ ಇಲ್ಲ, ಈ ರೀತಿಯಾದಂತ ಒಂದು ಸಂಗತಿಗಳು ನನ್ನ ಜೀವಿತದಲ್ಲಿದೆ. ದೇವ್ರೆ, ನನ್ನ ಜೀವಿತ ಇದೆಲ್ಲ ನೀನು ತೆಗೆದು ಹಾಕು, ನನಗೆ ನೀನ್ ಮಾಡಿದಂತ ವಾಗ್ದಾನಗಳು ನನ್ನಲ್ಲಿ ನೆರವೇರ್ಲಿ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಹೀಗೆ ಹೇಳ್ತಾನೆ, ನೀವು ಬೇಡ್ಲಿಲ್ಲ ಅದಕ್ಕೆ ಪಡ್ಕೊಳ್ಲಿಲ್ಲ ಅಂತೇಳಿ. ಎಷ್ಟೋ ಸಾರಿ ನಾವು ರೋಗ ಬಂದಾಗ ನಾವು ಬಹಳ ಸರಿ ನಾವು ದೇವ್ರು ಬೇಡ್ಕೋತೀವಿ, ಆ ರೋಗ ಅಥವಾ ಆ ನೋವು ಆ ಕಷ್ಟ ಹೋಗೋವರೆಗೂ ದೇವ್ರೆ ನನ್ಗೆ ಬಿಡುಗಡೆ ಮಾಡು, ಬಿಡುಗಡೆ ಮಾಡು ಎಂಬುದಾಗಿ. ಒಳ್ಳೇದೇ, ನಾವು ರೋಗ ಬಂದಾಗ ಬೇಡೋಣ ನಾವು. ಆದ್ರೆ ನಾವು ಪಾಪ ಮಾಡಿದಾಗ, ನಾವೇನಪ್ಪಾ ಅಂದ್ರೆ ದೇವ್ರಿಗೆ ನೋಯಿಸಿದಾಗ ನಾನು ಬೇಡ್ತೀನ ದೇವ್ರಿಗೆ, ದೇವ್ರೆ ನಾನು ಪಾಪ ಮಾಡಿದ್ದೀನಿ, ನಿನ್ನನ್ನು ನಾನು ನೋಯಿಸಿದ್ದೀನಿ, ನನ್ನನ್ನು ಕ್ಷಮಿಸು ನೀನು, ನಾನು ತಿರುಗಾಯಿ ಪಾಪ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ತಿರುಗಿ ಕೆಟ್ಟತನ ಮಾಡೋದಕ್ಕೆ ಇಷ್ಟ ಇಲ್ಲ, ಅಥವಾ ಯಾರಿಗೋ ನಾನು ನೋಯಿಸಿದ್ದೀನಿ ನನ್ನನ್ನು ನೀನು ಕ್ಷಮಿಸು, ಅಥವಾ ಯಾರಿಗೋ ನೀನು ನೋಯಿಸಿದ್ರೆ ಆ ವ್ಯಕ್ತಿಗೆ ಹೋಗಿ ನೀನು ಕ್ಷಮಾಪಣೆ ಕೇಳಿದ್ಯಾ, ನೀನು ದೇವ್ರಿಗೆ ಕ್ಷಮಾಪಣೆ ನೀನು ಕೇಳಿದ್ಯಾ? ಆ ತಪ್ಪಿ ಹೋದ ಮಗ ಆತನಿಗೆ ಪಾಪದ ಅರಿವು ಉಂಟಾದಾಗ ಆತನೊಂದು ಮಾತು ಹೇಳ್ತಾನೆ, ದೇವರ ವಿರುದ್ಧವಾಗಿಯೂ ಪರಲೋಕದ ವಿರುದ್ಧವಾಗಿಯೂ ತಂದೆ ನನ್ನ ತಂದೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ ಅಂತೇಳಿ. ಅದು ನಿಜವಾದಂತ ಒಂದು ಪಶ್ಚಾತ್ತಾಪ ಅದು. ಹಾಗಾದ್ರೆ ದೇವರು ನನ್ನ ಹೃದಯದಲ್ಲಿ ಆತನು ಕಾರ್ಯ ಮಾಡಿದ್ರೆ, ಒಬ್ಬ ವ್ಯಕ್ತಿ ರಕ್ಷಣೆಗೆ ಬಂದ್ರೆ ಆ ನಿಜವಾದಂತ ಒಂದು ಪಶ್ಚಾತ್ತಾಪ ಬರುತ್ತೆ. ಮತ್ತೆ ಇವತ್ತಿನ ದಿನ ನನ್ನಲ್ಲಿ ಪರಲೋಕದ ಜ್ಞಾನ ಕಾಣಿಸದೇ ಇದ್ರೆ ನಾವು ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋಣ. ದೇವರ ಹತ್ರ ನಾವು ಆತನ ಬಳಿಗೆ ಹೋಗಿ
ಆತನಿಗೆ ನಾವು ಸಹಾಯ ಕೇಳೋಣ, ಕ್ಷಮಾಪಣೆ ಕೇಳೋಣ. ದೇವರು ನನ್ನನ್ನು ಕ್ರಮಪಡಿಸು, ನನ್ನನ್ನು ಸರಿಪಡಿಸು, ನನ್ನನ್ನು ಕ್ಷಮಿಸು, ಈ ಪರಲೋಕದ ಜ್ಞಾನ ಉಳ್ಳವನಾಗಿ ಜೀವಿಸುವಂತೆ ನನಗೆ ನೀವು ಸಹಾಯ ಮಾಡು ಎಂಬುದಾಗಿ. ನಮ್ಮ ಸಂಬಂಧಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ಎಲ್ಲ ಕಡೆಯಲ್ಲಿ ನಾವು ಪರಲೋಕದ ಜ್ಞಾನವನ್ನು ತೋರಿಸುವರಾಗಿರ್ಬೇಕು. ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೀಗೆ ಹೇಳ್ತಾನೆ, ಏನಂದ್ರೆ ನಾವು ಕ್ರಿಸ್ತನ ಸುವಾಸನೆಯನ್ನ ಎಲ್ಲ ಕಡೆ ಬೀರುವಂತವರಾಗಿದ್ದೇವೆ. ನೀನು ಕ್ರಿಸ್ತನ ಸುವಾಸನೆ ನೀನು ಎಲ್ಲ ಕಡೆ ಬೀರ್ತಾ ಇದೆಯೋ, ಅಥವಾ ನೀನೇನಂದ್ರೆ ನಿನ್ನಲ್ಲಿ ನಿನ್ನ ಮುಖಾಂತರವಾಗಿ ಒಂದು ದುರ್ವಾಸನೆ ಹೋಗ್ತಾ ಇದೆಯೋ, ಯಾವ್ದು ಹೋಗ್ತಾ ಇದೆ ನಿನ್ನ ಮೂಲಕವಾಗಿ? ಹಾಗಾದ್ರೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ, ನಮ್ಮ ಜೀವಿತಗಳನ್ನ ನಾವು ಸರಿಪಡಿಸಿಕೊಳ್ಳೋಣ. ದೇವರು ಬರುವಂತಹ ಸಮಯ ಹತ್ತಿರವಾಗಿದೆ, ಅಥವಾ ದೇವರು ನನ್ನನ್ನು ಇವತ್ತೇ ಆತನ ಕರಿಬಹುದು. ಹಾಗಾದ್ರೆ ನಾವೇನಪ್ಪ ಅಂತ ಹೇಳಿದ್ರೆ, ಈ ಪರಲೋಕದ ಜ್ಞಾನ ಪಡ್ಕೊಳ್ಳೋದಕ್ಕೆ ನಾವು ತವಕ ಪಡೋಣ. ಈ ನಮ್ಮ ಕರ್ತನ ಈ ನಾವು ಓದಿದಂತ ಈ ಎಲ್ಲಾ ಪರಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಂಗತಿಗಳು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇತ್ತು, ಅದಿತ್ತು, ಅದು ಅಪೋಸ್ತಲಲ್ಲಿ ಇತ್ತು, ದೇವರ ಮಕ್ಕಳಲ್ಲಿ ಇತ್ತು, ದೇವರ ಮಕ್ಕಳಲ್ಲಿ ಇವತ್ತೂ ಇದೆ. ಹಾಗಾದ್ರೆ ನನ್ನಲ್ಲಿ ಏನಪ್ಪಾ ಅಂದ್ರೆ ಯಾವ ಸಂಗತಿ ನನ್ನಲ್ಲಿ ಇಲ್ವೋ ಆ ಸಂಗತಿ ನನಗೆ ಬೇಕು ಎಂಬುದಾಗಿ ನಾವು ದೇವರಿಗೆ ನಾವು ಕೇಳೋಣ. ಅದನ್ನ ನಾವು ಪಡ್ಕೊಂಡು ದೇವರಿಗೆ ಇಷ್ಟಕರವಾಗಿ ನಾವು ಜೀವಿಸೋಣ. ಹಾಗಾದ್ರೆ 2021 ಇಸ್ವಿಗೆ ದೇವರು ನಮ್ಮನ್ನ ಕರೆತಂದಿದ್ದಾನೆ. ಆತನ ನಾವು ಕೃತಜ್ಞ ಹೃದಯ ಉಳ್ಳವರಾಗಿ ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಂಡು ದೇವರನ್ನ ನಾವು ಮಹಿಮೆ ಪಡಿಸೋಣ. ದೇವರು ತಾನೇ ಈ ವಾಕ್ಯವನ್ನ ನಮ್ಮೆಲ್ಲರಿಗೆ ಆಶೀರ್ವಿಸಿಕೊಡ್ಲಿ. ನಮಸ್ಕಾರ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ನಮ್ಮ ಸಹೋದರಾದಂತ ಮತ್ತು ಸುಧೀಂದ್ರ ಅವರು ಕೊಟ್ಟಂತ ದೇವರ ವಾಕ್ಯ ಸಂದೇಶಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಹೆಚ್ಚಿನ ರೀತಿಯಲ್ಲಿ ದೇವರು ನಮ್ಮನ್ನು ವಾಕ್ಯದಲ್ಲಿ ಬಲಪಡಿಸುತ್ತಾ ಬಂದಿದ್ದಾನೆ. ಹೌದು, ವಿಶ್ವಾಸಿ ಮೇಲಿಂದ ಬಂದಂತ ಜ್ಞಾನವನ್ನು ಪಡ್ಕೊಂಡವನಾಗಿ ನಿಜವಾದಂತ ವಿಶ್ವಾಸಿಯ ಜೀವಿತ ಕ್ರೈಸ್ತ ಜೀವಿತವನ್ನು ನಡೆಸುವಾಗ ಖಂಡಿತವಾಗಿ ಕರ್ತನು ನಮ್ಮನ್ನು ಉಪಯೋಗಿಸುವುದರಲ್ಲಿ ಮತ್ತು ಕರ್ತನಿಗಾಗಿ ನಾವು ಪ್ರಜ್ವಲಿಸುವುದರಲ್ಲಿ ಯಾವ ಒಂದು ಸಂದೇಹವಿಲ್ಲ. ವಾಕ್ಯ ಕೊಟ್ಟಂತ ಸಹೋದರರಿಗೆ ವಿಲ್ಸನ್ ಗಾರ್ಡನ್ ಬ್ರದರ್ ಅಸೆಂಬ್ಲಿಯ ವತಿಯಿಂದ ವಂದನೆಯನ್ನು ಸಲ್ಲಿಸುವಂತವರು ಆಗಿದ್ದೇವೆ. ಈಗ ನಾವು ಮುಕ್ತಾಯ ಮಾಡುವಂತೆ ನಮ್ಮ ಸಭಾ ಹಿರಿಯರಾದಂತ ಮೃತ್ಯುಂಜಯ ಕುಮಾರ್ ಅವರು ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಬರುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಮ್ಮ ಕರ್ತನೋ ಒಡೆಯನೋ ರಕ್ಷಕನೂ ಆಗಿರುವಂತಹ ಕ್ರಿಸ್ತಯೇಸುವಿನ ಅಮೂಲ್ಯವಾದ ಹೆಸರಿನಲ್ಲಿ ಈ ಸಾಯಂಕಾಲ ವೇಳೆ ನಾವು ನಿನಗೆ ಕೃತಜ್ಞತೆಯಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ಘನಮಾನ ಮಹಿಮೆಗಳನ್ನು ಸಲ್ಲಿಸ್ತೇವೆ, ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ. ಯಾಕೆಂದ್ರೆ ನೀನು ನಮ್ಮ ಪರಲೋಕದ ತಂದೆ ನೀನಾಗಿದ್ದಿ ಕರ್ತನೆ. ಪಾಪಿಗಳಾದ ನೀ ನಮ್ಮನ್ನು ಯಾವ ಕಾರಣವೂ ಇಲ್ಲದೆ ಪ್ರೀತಿ ಮಾಡಿ ನಿನ್ನ ಮಗನನ್ನೇ ನಮಗೆ ಕೊಟ್ಟು ದೇವರೇ ನೀನು ನಮ್ಮನ್ನು ಪಡ್ಕೊಂಡಿದ್ದಿ ಸ್ವಾಮಿ. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ಇದು ನಮ್ಮ ಯೋಗ್ಯತೆಯಿಂದಲ್ಲ, ಆದರೆ ಕೇವಲ ನಿನ್ನ ಕೃಪೆಯಿಂದ ಸ್ವಾಮಿ. ದೇವರೇ ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡಿ ಕೊಂಡಾಡುತ್ತೇವೆ ಕರ್ತ. ಈ ಸಾಯಂಕಾಲ ವೇಳೆ ಕೇಳಿದಂತ ವಾಕ್ಯಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಸಹೋದರಂತ ಮಧುಸೂದನ್ ಅವರನ್ನ ನೀನು ಅವರ ಸಭೆಯಲ್ಲಿಟ್ಟು ಕರ್ತನೆ ಅವರನ್ನು ನೀನು ಉಪಯೋಗಿಸುತ್ತಾ ಅವರು ನಿಜವಾಗಿಯೂ ವಾಕ್ಯದಲ್ಲಿ ಇಷ್ಟರ ಮಟ್ಟಿಗೆ ಅವರು ಬೆಳೆಯುವಂತೆ ನಿನ್ನ ವಾಕ್ಯವನ್ನು ಇತರಿಗೆ ಬೋಧಿಸ್ಲಿಕ್ಕೆ ಆಗುವಂತೆ ಕರ್ತನೆ ನೀನು ಅವರನ್ನು ನಡೆಸ್ತಾ ಬಂದಿದ್ದಿ, ಅವರನ್ನು ಬಲಪಡಿಸ್ತಾ ಬಂದಿದ್ದಿ, ಅವರನ್ನು ದೃಢವಾಗಿ ನಿನ್ನ ವಾಕ್ಯದಲ್ಲಿ ನಿಲ್ಲಿಸಿದಿ ಮತ್ತು ನಿನ್ನ ವಾಕ್ಯವನ್ನು ಇತರಿಗೆ ಸಾರುವಂತೆ ನೀನು ಅವರನ್ನು ಉಪಯೋಗಿಸ್ತಾ ಬಂದಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿಕೊಂಡಾಡುತ್ತೆ. ಅವರು ಕೊಟ್ಟಂತ ಸಭೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಸಭೆಯಲ್ಲಿರುವಂತ ಎಲ್ಲ ದೇವ ಜನರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಮತ್ತು ಅವರ ಹೆಂಡತಿ ಮಕ್ಕಳು ತಾಯಿ ಎಲ್ಲರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು, ಪ್ರಿಯರನ್ನು ನೀನು ಬಹಳವಾಗಿ ಕೈ ಹಿಡಿದು ನಡೆಸ್ತಾ ಬಂದಿದ್ದೆ ಸ್ವಾಮಿ. ಅವರ ಬಾಯಿಂದ ಬಂದಂತ ಎಲ್ಲ ಪ್ರತಿಯೊಂದೊಂದು ಮಾತುಗಳಿಗಾಗಿಯೂ ನುಡಿಗಳಿಗಾಗಿಯೂ ದೇವರ ವಾಕ್ಯದ ಬೋಧನೆಗಾಗಿಯೂ ಮತ್ತು ಅಂತ ಎಚ್ಚರಿಕೆಗಳಿಗಾಗಿಯೂ ಸ್ತೋತ್ರ ಸಲ್ಲಿಸ್ತೇವೆ. ಪರಲೋಕದ ಜ್ಞಾನ, ಇಹಲೋಕದ ಜ್ಞಾನ, ಅದು ಈ ಎರಡು ಜ್ಞಾನ ಅದು ಎಷ್ಟು ವ್ಯತ್ಯಾಸಕರವಾಗಿದೆ. ಹೌದು ಕರ್ತನೆ, ಇವತ್ತು ವಿಶ್ವಾಸಿಗೆ ಅತ್ಯಗತ್ಯವಾಗಿ ಬೇಕಾಗಿದ್ದು ಪರಲೋಕದ ಜ್ಞಾನ. ಆ ಪರಲೋಕದ ಜ್ಞಾನ ಪಡಿಬೇಕಾದ್ರೆ ನಿಜವಾಗಿಯೂ ಒಬ್ಬ ವಿಶ್ವಾಸಿ
ಅವನು ಸಂಪೂರ್ಣವಾಗಿ ಪರಲೋಕದಂತವನಾಗಿ ಅವನು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆಯುತ್ತಾ ಆತನನ್ನು ಆರಾಧಿಸುತ್ತಾ ಆತನಿಗೆ ವಿಧೇಯನಾಗಿ ನಡೆಕೊಳ್ಳುವಾಗ ಅವನು ಆ ಪರಲೋಕದ ಜ್ಞಾನವನ್ನು ಆತನು ಪಡೆಕೊಳ್ಳುವಂತವನಾಗಿರ್ತಾನೆ ಅವನು ಆ ಜ್ಞಾನಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ ಅವನು ಕರ್ತನಾದ ಯೇಸು ಕ್ರಿಸ್ತನು ಯಾರಲ್ಲಿ ವಾಸವಾಗಿದ್ದಾನೋ ಅವರು ಪರಲೋಕದ ಜ್ಞಾನವನ್ನು ಅವರು ಪಡೆಯುವಂತವರು ಆಗಿದ್ದಾರೆ ದೇವರೇ ಇದಕ್ಕಾಗಿ ನಾವು ಅವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ಆದರೆ ಇಹಲೋಕದ ಜ್ಞಾನ ಅದು ಎಂಥ ದುಷ್ಟಕರವಾದದ್ದು ಕೆಟ್ಟದ್ದು ಸ್ವಾಮಿ ಹೌದು ಅದು ಗಲಿಬಿಲಿಗಳನ್ನು ಗೊಂದಲಗಳನ್ನು ಉಂಟು ಮಾಡುವಂಥದ್ದು ಅದರ ಮುಖಾಂತರವಾಗಿ ನಾಶನಕ್ಕೆ ಆ ವ್ಯಕ್ತಿ ತಳ್ಳಲ್ಪಡುವಂಥವನಾಗಿರ್ತಾನೆ ಆದ್ದರಿಂದ ಕರ್ತನೆ ಈ ಸಂಗತಿಗಳನ್ನು ಈ ನಿನ್ನ ದಾಸನ ಮುಖಾಂತರವಾಗಿ ನೀನು ತಂದದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡಿ ಕೊಂಡಾಡುತ್ತೇವೆ ಸ್ವಾಮಿ ಅದು ಮಧುಸೂದನನ್ನ ಹೇಳುವಾಗ ಆಶ್ವಸ್ಸು ಸ್ವಾಮಿ ಅವರ ಸಭೆಯನ್ನು ಆಶ್ವಸ್ಸು ಒಬ್ಬ ಸಭಾ ಹಿರಿಯನಾಗಿ ಕರ್ತನೆ ಆತನು ಯಾವ ರೀತಿಯಲ್ಲಿ ನಡಿಬೇಕು ಜೀವಿಸಬೇಕು ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು ಆ ರೀತಿಯಲ್ಲಿ ನೀನು ಅವರನ್ನ ನೀನು ನಡೆಸ್ತಾ ಬಂದಿದ್ದಿ ನಿರ್ನಾಮಕ್ಕೆ ಸ್ತೋತ್ರ ಕರ್ತನೆ ಈ ರೀತಿಯಲ್ಲಿ ಪರಿವರ್ತನೆಯಿಂದ ಪರಿವರ್ತನೆಗೆ ನೀನು ಅವರನ್ನು ನಡೆಸ್ತಾ ಬಂದಿದ್ದಿ ನಿರ್ನಾಮಕ್ಕೆ ಸ್ತೋತ್ರ ಸಹೋದರಿ ಗ್ಲೋರಿಯನ್ನು ಕೂಡ ನೀನು ಆಶ್ವಸ್ಸು ಆಕೆ ತನ್ನ ಗಂಡನಿಗೆ ತಕ್ಕಂತಹ ಒಬ್ಬ ಹೆಂಡತಿಯಾಗಿ ಸ್ವಾಮಿ ಮತ್ತು ಕರ್ತನನ್ನು ಪ್ರೀತಿಸುವಂತವಳಾಗಿ ಕರ್ತನೆ ನೋಡುವಂತ ಇತರಿಗೆ ಮಾದರಿಯಾಗಿ ನಡ್ಕೊಳ್ಳುವಂತ ಕೃಪೆಯನ್ನು ಆಕೆಗೆ ಇನ್ನಷ್ಟು ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ ಅವರ ಇಬ್ಬರು ಹೆಣ್ಮಕ್ಳಿಗಾಗಿ ಪ್ರಾರ್ಥಿಸ್ತೇವೆ ಮಕ್ಕಳನ್ನು ಕರುಣಿಸಿ ನಡೆಸು ಕರ್ತನೆ ಅವರಿಗೆ ಅವರು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡುತ್ತಾ ವಿಧೇಯರಾಗಿ ಕರ್ತನೆ ನಿನ್ನ ಮಾರ್ಗದಲ್ಲಿ ಅವರು ನಡೆಯುತ್ತಾ ನಿನ್ನನ್ನು ಪ್ರೀತಿ ಮಾಡುತ್ತಾ ಸ್ವಾಮಿ ನಿನಗೆ ಎಲ್ಲಾ ರೀತಿಯಲ್ಲಿ ಅವರು ಒಂದು ಕರ್ತನೆ ನೀನು ಒಪ್ಪಿದ ಮಾರ್ಗದಲ್ಲಿ ಅವ್ರು ನಡೆಯುವಂತ ಕೃಪೆಯನ್ನು ಅವರಿಗೆ ಹೇಳುವಾಗಿದೆ ಪಾಲ್ಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಅವ್ರಿಗೆ ಒಳ್ಳೆಯ ಭವಿಷ್ಯತನ್ನು ಕೂಡ ನೀನು ಆಶ್ರಯಿಸಿ ದಯಪಾಲಿಸ್ಕೊಡ್ಬೇಕೆಂದು ನಾವು ಇಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಹೀಗೆ ಕರ್ತನೆ ಈ ಸಾಯಂಕಾಲ ವೇಳೆ ಸಹೋದರನ ಮಧು ಮತ್ತು ಅವ್ರ ಪತ್ನಿ ಮಕ್ಕಳು ಎಲ್ಲರನ್ನು ನಾವು ನಿನ್ನ ಕೈಯಲ್ಲಿ ಅರ್ಪಿಸ್ಕೊಡ್ತೇವೆ ಕರ್ತನೆ ಅವರ ಸಭೆಯನ್ನು ಕೂಡ ನಿನ್ನ ಕೈಗಳಲ್ಲಿ ಅರ್ಪಿಸ್ಕೊಡ್ತೇವೆ ಅವ್ರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚೆಚ್ಚಾಗಿ ಆಶ್ರಯಿಸ್ಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಮತ್ತು ಅದೇ ರೀತಿಯಲ್ಲಿ ಕರ್ತನೆ ಅವರು ಎಲ್ಲ ಸೆರೆಮನೆಗಳಿಗೆ ಕೂಡ ಭೇಟಿ ಮಾಡಿಕೊಂಡು ಅಲ್ಲಿ ಹೋಗಿ ಸುವಾರ್ತೆಯನ್ನು ಕೂಡ ಸಾರ್ತಾ ಇದ್ದಾರೆ ಆ ಸೇವೆಯನ್ನು ಕೂಡ ನೀನು ಆಶ್ವಾಸಿ ನಡೆಸ್ತಾ ಬರಬೇಕೆಂದು ನಾವು ಇಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ನಾವು ನಿಮಗೆ ಸಲ್ಲಿಸ್ತೇವೆ ಹೀಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಬೇಡದ ಎಲ್ಲ ನಮ್ಮ ಭಿನ್ನಗಳನ್ನು ನಮಗಾಗಿ ತಿರುಗಿ ಬರ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಒಂದೇ ಪರಿಶುದ್ಧವಾದ ಹೆಸರಲ್ಲಿ ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್ Thank you all for joining the Bible study. God be with you. Good night.